ನಮಸ್ಕಾರ ವೀಕ್ಷಕರೇ, ಕಸ್ತೂರಬಾ ಆಸ್ಪತ್ರೆ ಅರ್ಪಿಸುವಂತಹ ಆರೋಗ್ಯ ಚಿಂತನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನೂ ಕೂಡ ಸ್ವಾಗತಿಸ್ತಾ ಇದ್ದೇನೆ. ಇವತ್ತಿನ ವಿಚಾರ ನಾವು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಟಾನ್ಸಿಲ್ ಎಡಿನಾಯ್ಡ್ ಅಂತ ಹೇಳಿದ್ರೆ ಇದು ಏನು, ಇದಕ್ಕಿರುವಂಥ ಚಿಕಿತ್ಸೆಗಳೇನು, ಅದೇ ರೀತಿಯಾಗಿ ಇದಕ್ಕೆ ಬರದೇ ಇರುವ ಹಾಗೆ ಹೇಗೆ ತಡಿಬಹುದು, ಇದಕ್ಕೆ ಇರುವ ಮುಂಜಾಗ್ರತಾ ಕ್ರಮ ಏನು, ಇದ್ರ ಬಗ್ಗೆ ಎಲ್ಲ ತಿಳಿಸಿಕೊಡ್ಲಿಕ್ಕೆ ಇವತ್ತು ನಮ್ಮ ಜೊತೆಗೆ ಇದ್ದಾರೆ ಶಮಾ ಶೆಟ್ಟಿ ಅವರು, ಅಸಿಸ್ಟೆಂಟ್ ಪ್ರೊಫೆಸರ್ ENT ವಿಭಾಗ KMC ಮಣಿಪಾಲ. ಪ್ರಥಮವಾಗಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಯೂಶ್ವಲಿ ಮಕ್ಕಳಲ್ಲಿ ನಾವು ಬೇರೆ ಬೇರೆ ಟೈಪಲ್ಲಿ ಸಣ್ಣ ಪುಟ್ಟ ಒಂದು ಕಾಯಿಲೆಗಳು ಅವ್ರಗಳಿಗೆ ಕಾಡ್ತಾನೇ ಇರ್ತದೆ. ಅದು ಮಕ್ಕಳು ಅಂತಂದ ಕೂಡಲೇ ಒಂದು ಅಪ್ ಟು ಒಂದು 15 ವರ್ಷ ತನಕ ಅವರನ್ನು ಸಾಕುವಂಥದ್ದೇ ತಂದೆ ತಾಯಿಯಂದ್ರಿಗೆ ಒಂದು ದೊಡ್ಡ ಚಾಲೆಂಜ್ ಆಗ್ತದೆ. ಅವರನ್ನು ಜಾಸ್ತಿ ಬಿಟ್ಟರೆ ಶೀತ ಆಗುತ್ತೆ, ಇನ್ನೊಂದು ಸ್ವಲ್ಪ ತುಂಬ ಕೇರ್ ಮಾಡಿದ್ರೆ ಉಷ್ಣ ಆಗುತ್ತೆ ಅಂತಾರಲ್ಲ, ಅಂಥ ಪರಿಸ್ಥಿತಿಗೆ ಬಂದುಬಿಡ್ತದೆ. ಅದರಲ್ಲೂ ಕೂಡ ಈ ಟಾನ್ಸಿಲ್ ಅಂತ ಹೇಳಿದ ಕೂಡಲೇ ಎಲ್ಲರೂ ಒಂದು ಸಲ ಗಾಬರಿ ಆಗ್ತಾರೆ, ಅಯ್ಯೋ ಟಾನ್ಸಿಲ್ ಸ್ಟಾರ್ಟ್ ಆಗಿದೆ ಮಗುವಿಗೆ ಅಂತ ಹೇಳ್ಕೊಳ್ಳುವಂಥದ್ದು. ಈ ಟಾನ್ಸಿಲ್ಸ್ ಅಡಿನಾಯ್ಡ್ ಅಂತಂದರೆ ಏನು, ಅದ್ರ ಜೊತೆಗೆ ಅದು ಎಲ್ಲಿರುತ್ತೆ ಅಂತ? ಓಕೆ, ಸೊ ಮೊದಲಾಗಿ ಇದು ಟಾನ್ಸಿಲ್ ಇನ್ಫೆಕ್ಷನ್, ಅಡಿನಾಯ್ಡ್ ಇನ್ಫೆಕ್ಷನ್ ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಂಡುಬರುವಂಥ ತೊಂದರೆ. ಸೊ ಅವರ ಹೆತ್ತವರಿಗೆ ಅವ್ರ ನಮ್ಮ ಹತ್ರ ಬರುವಾಗ ತುಂಬ ಗೊಂದಲದಲ್ಲಿರ್ತಾರೆ, ತುಂಬ ಕನ್ಫ್ಯೂಷನ್ ಇರುತ್ತೆ. ನೀವು ಹೇಳ್ದಾಗಿ ಟಾನ್ಸಿಲ್ ಅಂದರೆ ಎಂತ, ಸೊ ಇದು ಪದೇ ಪದೇ ಇನ್ಫೆಕ್ಷನ್ ಯಾಕೆ ಆಗುತ್ತೆ, ಸೊ ನಾವು ಇದಕ್ಕೆ ಸರ್ಜರಿ ಅಡ್ವೈಸ್ ಮಾಡಿದರೆ ಇದು ಸರ್ಜರಿ ಮಾಡ್ಬೋದಾ, ಅದರಿಂದ ಏನಾದರೂ ತೊಂದರೆ ಆಗುತ್ತೆ, ಹಾಗೆ ಹಲವಾರು ಕ್ವಶನ್ಸ್ ಕೇಳ್ತಾ ಇರ್ತಾರೆ. ಸೊ ಫಸ್ಟ್ ನಾನು ನಿಮಗೆ ಅದು ಟಾನ್ಸಿಲ್ ಏನು, ಅದು ಎಲ್ಲಿರುತ್ತೆ ಅಂತ ಹೇಳ್ತೇನೆ. ಸೊ ಟಾನ್ಸಿಲ್ಸ್ ಮತ್ತು ಇದು ಎಡಿನಾಯ್ಡ್, ಸೊ ಇದೆರಡು ಒಂದು ಲಿಂಫಾಯ್ಡ್ ಟಿಶ್ಯೂ ಅಂತ ಹೇಳ್ತೇವೆ ಇದನ್ನು. ಸೊ ಟಾನ್ಸಿಲ್ಸ್ ಅದು ಸ್ಲೈಡಲ್ಲಿ ನೋಡ್ಬೋದು, ಟಾನ್ಸಿಲ್ಸ್ ಗಂಟಲಿನ ಹಿಂಭಾಗದಲ್ಲಿ ಎರಡು ಬದಿಯಲ್ಲಿ ಇರುತ್ತೆ. ಸೊ ನಾವು ಬಾಯಿ ತೆರೀಲಿಕ್ಕೆ ಹೇಳಿದರೆ ಮಕ್ಕಳಲ್ಲಿ ನಮಗೆ ಯೂಶ್ವಲಿ ಎಲ್ಲರಿಗೆ ಗೊತ್ತುಂಟು, ಸೊ ಬಾಯಿ ತೆರೆಯೋಕ್ಕೆ ಹೇಳಿದರೆ ಹಿಂಭಾಗದ ಎರಡು ಬದಿಯಲ್ಲಿ ಇರುತ್ತೆ. ಸೊ ಎಡಿನಾಯ್ಡ್ ಹಾಗೆ ನಮಗೆ ಕಾಣುವಂಥದ್ದಲ್ಲ, ಸೊ ಎಡಿನಾಯ್ಡ್ ಮೂಗಿನ ಹಿಂಭಾಗದಲ್ಲಿರೋದು. ಓಕೆ, ಸೊ ಅದನ್ನು ನಾವು ನೋಡಬೇಕಾದ್ರೆ ಸಿಂಪಲಾಗಿ ಒಂದು ಎಕ್ಸ್ರೇ ಮಾಡಲಿಕ್ಕೆ ಹೇಳ್ತೇವೆ, ಇಲ್ಲದಿದ್ದರೆ ಒಂದು ಎಂಡೋಸ್ಕೋಪಿ ಅಂತ ಹೇಳ್ತೇವೆ. ಸೊ ಅದನ್ನು ಮಾಡುವಾಗ ನಮಗೆ ಕಾಣಿಸುತ್ತೆ ಎಡಿನಾಯ್ಡ್ ಅಂತ. ಈಗ ಟಾನ್ಸಿಲ್ ಎಡಿನಾಯ್ಡಿನ ಕಾರ್ಯವೇನು ಅಂತ, ಅದು ಏನು ಕಾರ್ಯ ಮಾಡುತ್ತೆ? ಓಕೆ, ಸೊ ಟಾನ್ಸಿಲ್ ಮುಂಚೆ ಹೇಳಿದಾಗೆ ಅದೊಂದು ಲಿಂಫಾಯ್ಡ್ ಟಿಶ್ಯೂ ಅಂತ ಹೇಳ್ತೀವಿ, ಎರಡು ಟಾನ್ಸಿಲ್ ಮತ್ತು ಎಡಿನಾಯ್ಡ್ ಅಂತ. ಸೊ ಒಂದು ಲೈನಲ್ಲಿ ಹೇಳಬೇಕಾದ್ರೆ ಇಟ್ ಪ್ರೊವೈಡ್ಸ್ ಇಮ್ಯುನಿಟಿ ಅಂತ ಹೇಳ್ಬೋದು ನಮ್ಮ ದೇಹಕ್ಕೆ. ಓಕೆ, ಅಂದರೆ ನಿಮಗೆ ಈಗ ಕಂಪ್ಲೀಟ್ಲಿ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ, ಈಗ ನಾವು ಉಸಿರಾಡುವ ಗಾಳಿ, ಇಲ್ಲಾದರೆ ನಾವು ಏನಾದರೂ ಆಹಾರ ಸೇವಿಸುವಾಗ ಅದೆಲ್ಲ ಇದು ಮೂಗಿನ ದ್ವಾರಲ್ಲಿ ಬಾಯಿ ದ್ವಾರದಲ್ಲಿ ಹೋಗ್ತದೆ. ಸೊ ಆ ಥರ ಹೋಗುವಾಗ ಇದರಲ್ಲಿ ಏನಾದರೂ ಕಲುಷಿತ ಯಾವುದೋ ಸೋಂಕು ಇದ್ದರೆ, ಸೊ ಫಸ್ಟ್ ಇದು ಟಾನ್ಸಿಲ್ ಎಡಿನಾಯ್ಡ್ಗೆ ರೀಚ್ ಆಗುತ್ತೆ. ಸೊ ಅದು ಅದರ ವಿರುದ್ಧ ಹೋರಾಡ್ತದೆ. ಸೊ ಟಾನ್ಸಿಲ್ ಎಡಿನಾಯ್ಡ್ ಈ ಸೋಂಕಿನ ವಿರುದ್ಧ ಹೋರಾಡಿ ನಮ್ಮ ದೇಹಕ್ಕೆ ಒಂದು ಫಸ್ಟ್ ಲೈನ್ ಆಫ್ ಡಿಫೆನ್ಸ್ ಅಂತ ಹೇಳ್ತೇವೆ. ಸೊ ಏನಾದರೂ ಸೋಂಕಿದ ಏಜೆಂಟ್ ಬಂದರೆ ಅದರ ವಿರುದ್ಧ ಇದು ಆ್ಯಂಟಿಬಾಡೀಸ್ ಅಂತ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಇಟ್ ಪ್ರೊವೈಡ್ಸ್ ಇಮ್ಯುನಿಟಿ ಟು ಅವರ್ ಬಾಡಿ, ಟಾನ್ಸಿಲ್ಸ್ ಮತ್ತು ಎಡಿನಾಯ್ಡ್. ಓಕೆ ಓಕೆ, ಹಾಗಾದರೆ ಈ ಟಾನ್ಸಿಲ್ಸ್ನ ಲಕ್ಷಣಗಳು ಏನು ಅಂತ? ಓಕೆ, ಸೊ ಇದು ಫಸ್ಟ್ ಆಫ್ ಆಲ್ ಟಾನ್ಸಿಲ್ ಹೇಳಿದಾಗೆ ಫಸ್ಟ್ ಅದು ಈ ಇನ್ಫೆಕ್ಷನ್ಸ್ಗಳಿಂದ ಹೋರಾಡುತ್ತೆ. ಸೊ ಅದು ಹೋರಾಡಿ ಅದಕ್ಕೆ ಒಂದು ಇನ್ಫೆಕ್ಷನ್ ಬರುತ್ತೆ. ಸೊ ಅದರಲ್ಲಿ ತೀವ್ರತೆ ನಾವು ಅದನ್ನು ಗ್ರೀಡಿಂಗ್ ಅಂತೆಲ್ಲ ಮಾಡ್ತೀವಿ, ತೀವ್ರತೆ ಇರುತ್ತೆ ಅದರಲ್ಲಿ. ಸೊ ಯೂಶ್ವಲಿ ಇದು ವೈರಲ್ ಇನ್ಫೆಕ್ಷನಿಂದ ಬರೋದು, ಮತ್ತು ಸೆಕೆಂಡರಿ ಅದರಲ್ಲಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಬರುವ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಸೊ ಈಗ ಫಸ್ಟ್ ವೈರಲ್ ಇನ್ಫೆಕ್ಷನ್ ಇದ್ದರೆ ಸಾಮಾನ್ಯವಾಗಿ ನಾವು ಜ್ವರ, ಶೀತ, ಕೆಮ್ಮು, ಆಯಾಸ ಆಗುವುದು, ಹೊಟ್ಟೆ ಹಸಿವು ಕಮ್ಮಿ ಆಗುವುದು, ಆ ಥರ ಎಲ್ಲ ಇರುತ್ತೆ. ಮತ್ತು ಗಂಟಲಿಗೆ ಬಂದಾಗ ಗಂಟಲಲ್ಲಿ ನೋವು ಬರುತ್ತೆ ಅವರಿಗೆ, ಗಂಟಲು ಉರಿ ಅಂತ ಹೇಳ್ತಾರೆ, ನುಂಗ್ಲಿಕ್ಕೆ ಕಷ್ಟ, ಉಗುಳು ನುಂಗ್ಲಿಕ್ಕೆ ಕಷ್ಟ, ಮತ್ತು ಅಲ್ಲಿ ಇನ್ಫೆಕ್ಷನ್ ಸ್ವಲ್ಪ ಜಾಸ್ತಿ ಆಗುವಾಗ ಸ್ವಲ್ಪ ಬಾಯಿ ವಾಸನೆ ಆ ಥರ ಎಲ್ಲ ಬರುತ್ತೆ. ಸೊ ಇದು ಯೂಶ್ವಲ್ ಆಗಿ ಟಾನ್ಸಿಲ್ಸಲ್ಲಿ ಕಂಡುಬರುವಂಥ ಲಕ್ಷಣಗಳು, ಟಾನ್ಸಿಲ್ಸ್ ಇನ್ಫೆಕ್ಷನ್ ಇದ್ದರೆ. ಈಗ ಸಾಮಾನ್ಯವಾಗಿ ಮಕ್ಕಳಲ್ಲಿ ಯಾವ ಏಜಲ್ಲಿ ಇದು ಕಂಡು ಬರ್ತದೆ, ಅದ್ರ ಜೊತೆಗೆ ಮಕ್ಕಳಲ್ಲೇ ಯಾಕೆ ಕಂಡು ಬರ್ತದೆ ಅಂತ? ಓಕೆ, ಸೊ ಇದು ಯೂಶ್ವಲಿ ಸ್ಟಾರ್ಟ್ ಆಗೋದಂದರೆ ಇದು ಸ್ಕೂಲ್ ಹೋಗುವ ಮಕ್ಕಳಲ್ಲಿ ಸ್ಟಾರ್ಟ್ ಆಗುತ್ತೆ. ಅಂದರೆ ಮೊದಲು ಅವರಿಗೆ ಇದು ತಾಯಿಯಿಂದ ಬಂದ ಇಮ್ಯುನಿಟಿ ಇರುತ್ತೆ, ಅದನ್ನು ಮೆಟರ್ನಲ್ ಇಮ್ಯುನಿಟಿ ಅಂತ ಹೇಳ್ತೇವೆ ನಾವು. ಸೊ ಅದ ನಂತರ ಅವ್ರು ಸ್ಕೂಲ್ ಹೋಗಲಿಕ್ಕೆ ಸ್ಟಾರ್ಟ್ ಆಗುವಾಗ ಬೇರೆ ಬೇರೆ ವೈರಸ್ಗೆ ಎಕ್ಸ್ಪೋಸ್ ಆಗ್ತಾರೆ. ಸೊ ಇದು ಒಂದೆರಡು ಅಂತಲ್ಲ, ಒಂದು 200-300 ಹಾಗೆ ವೈರಸ್ ಇರುತ್ತೆ. ಸೊ ಅವ್ರು ಬೇರೆ ಬೇರೆ ವೈರಸ್ ಎಕ್ಸ್ಪೋಸ್ ಆಗುವಾಗ ಅವರಿಗೆ ಪದೇ ಪದೇ ಇನ್ಫೆಕ್ಷನ್ ಬರುತ್ತೆ, ಮತ್ತು ಸ್ಕೂಲ್ ಹೋಗುವಾಗ ಬೇರೆ ಮಕ್ಕಳಿಂದ ಬರುತ್ತೆ, ನೀರು ಚೇಂಜ್ ಆದರೆ ಬರುತ್ತೆ, ಆಹಾರದಲ್ಲಿ ವ್ಯತ್ಯಾಸ ಆದರೂ ಬರುತ್ತೆ. ಓಕೆ, ಇದು ನೀರಿಂದ ಕೂಡ? ಹೌದು, ಅದರಲ್ಲಿ ಯಾವುದಾದ್ರು ಇನ್ಫೆಕ್ಷನ್ ಇದ್ದರೆ ಸೋಂಕಿದ್ರೆ ಅದರಲ್ಲಿ ಬರುತ್ತೆ. ಸೊ ಪದೇ ಪದೇ ಇನ್ಫೆಕ್ಷನ್ ಬಂದರೆ ಅದು ಸಾಮಾನ್ಯವಾದ ಪ್ರತಿಕ್ರಿಯೆ ಇದೆ, ಹೆದರ್ಬೇಕಂತ ಇಲ್ಲ. ಸೊ ಇನ್ಫೆಕ್ಷನ್ ಬರುವಾಗ ಅದಕ್ಕೆ ನಮ್ಮ ದೇಹ ಹೋರಾಡಿ ಇಮ್ಯುನಿಟಿ ಅಂತ ಕೊಡುತ್ತೆ ಅದು. ಸೊ ಇಟ್ ಈಸ್ ಅ ನಾರ್ಮಲ್ ಪ್ರೋಸೆಸ್.
ಸೊ ಇದು ಹೆತ್ತವರು ಕೂಡ ಇದಕ್ಕೆ ಗಾಬರಿ ಆಗಬಾರ್ದು ಅಂತ ಹೇಳೋದು. ಅಂದ್ರೆ ಈಗ ಎಲ್ಲಾದರೂ ತುಂಬಾ ಧೂಳಿದ್ದ ಪ್ಲೇಸ್ ಅಲ್ಲಿ ಮಕ್ಕಳು ಹೋಗಿ ಆಟ ಆಡ್ತಾರೆ, ಅಥವಾ ಅಲ್ಲೆಲ್ಲೋ ಒಂದು ಕಲುಷಿತವಾದಂತ ನೀರನ್ನ ಕುಡಿಯುವಂಥದ್ದು, ಇಲ್ಲ ಯಾವುದೋ ಒಂದು ಚಾಟ್ ಸ್ಟ್ರೀಟ್ ಅಲ್ಲಿ ಚಾಟ್ ಐಟಮ್ಸ್ ಅಥವಾ ಬೇರೆ ಏನೇನೋ ಐಟಮ್ಗಳು ತಿನ್ನುವಂಥದ್ದು, ಸೊ ಇಂಥದ್ರಿಂದ ಸಹ ಅವ್ರಿಗಳಿಗೆ ಟಾನ್ಸಿಲ್ ಬರ್ತದೆ. ಹೌದು, ಸೊ ಈಗ ಹೇಳಿದಾಗೆ ಇದು ಆಹಾರ ವ್ಯತ್ಯಾಸ, ನೀರಿನಲ್ಲಿ ವ್ಯತ್ಯಾಸ, ಅದೊಂದು ಬೇರೆ ಥರ ವೈರಲ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ. ನೀವು ಧೂಳು ಅಂತ ಹೇಳಿದಿರಿ, ಸೊ ಆ ಧೂಳು ಅಂದರೆ ಅದು ಎಲರ್ಜಿ ಬರುತ್ತೆ. ಸೊ ಎಲರ್ಜಿ ಅವರ ದೇಹ ಎಲರ್ಜಿಗೆ ಸೆನ್ಸಿಟಿವ್ ಇದ್ದರೆ, ಸೊ ಅದರಲ್ಲಿ ನಾವು ಅದು ಎಡಿನಾಯ್ಡ್ ಅಂತ ಹೇಳಿದೆಲ್ಲ, ಸೊ ಅದರಲ್ಲಿ ಜಾಸ್ತಿ ಅದು ಸೈಜಲ್ಲಿ ಇನ್ಕ್ರೀಸ್ ಆಗೋದು, ಅದು ಜಾಸ್ತಿ ಅದರಲ್ಲಿ ಎಡಿನಾಯ್ಡ್ ತೊಂದರೆ ಜಾಸ್ತಿ ಬರುತ್ತೆ. ಸೊ ಆ ಸೈಜ್ ಆ ಕಾರಣದಿಂದ ಜಾಸ್ತಿ ಆಗುವ ಚಾನ್ಸಸ್ ಇರುತ್ತೆ. ಅಂದರೆ ಈಗ ನೀರು ಮತ್ತು ಆಹಾರ ಕೂಡ ಇದರೊಟ್ಟಿಗೆ, ಆಹಾರ ಧೂಳು ಇದೆಲ್ಲ ಸೇರಿ ಇದು ಗಾತ್ರ ಸೈಜ್ ಗಾತ್ರ ಜಾಸ್ತಿ ಮಾಡುವ ಚಾನ್ಸಸ್ ಇರುತ್ತೆ. ಈಗ ನೀವು ಎಡಿನಾಯ್ಡ್ ಅಂತ ಹೇಳಿದ್ರಿ, ಈ ಎಡಿನಾಯ್ಡ್ನ ಲಕ್ಷಣ ಅಂತಂದರೆ ಏನು, ಹೇಗಿರುತ್ತೆ? ಸೊ ಇದು ಎಡಿನಾಯ್ಡ್ ಅಂದರೆ ನಾನು ಹೇಳಿದಾಗೆ ಮೂಗಿನ ಹಿಂಬದಿಯಲ್ಲಿರುವಂಥ ಒಂದು ಆರ್ಗನ್. ಸೊ ಇದರಲ್ಲಿ ಇನ್ಫೆಕ್ಷನ್ ಬರುವಾಗ ಅದು ದೊಡ್ಡದಾಗುತ್ತೆ. ಸೊ ಸೈಜ್ ದೊಡ್ಡದಾಗುವಾಗ ಅವರಿಗೆ ಮೂಗಿನಿಂದ ಉಸಿರಾಡಲಿಕ್ಕೆ ಕಷ್ಟ ಆಗ್ತದೆ. ಸೊ ಮೂಗಿನಿಂದ ಉಸಿರಾಡಲಿಕ್ಕೆ ಕಷ್ಟ ಆಗುವಾಗ ಸ್ಲೈಡಲ್ಲಿ ನೋಡ್ಬೋದು. ಸೊ ಮೂಗಿನಲ್ಲಿ ಎಡಿನಾಯ್ಡ್ಸ್ ಪಕ್ಕದಲ್ಲಿ ಒಂದು ಯೂಸ್ಟೇಷನ್ ಟ್ಯೂಬ್ ಓಪನಿಂಗ್ ಅಂತ ಇದೆ. ಸೊ ಅದು ಟ್ಯೂಬ್ ಕಿವಿಗೆ ಕನೆಕ್ಷನ್ ಇರುತ್ತೆ. ಸೊ ಅದು ದೊಡ್ಡದಾದರೆ ಆ ಯೂಸ್ಟೇಷನ್ ಟ್ಯೂಬ್ ಬ್ಲಾಕ್ ಆಗಿ ನಿಮ್ಮ ಮಧ್ಯಮ ಕಿವಿಯಲ್ಲಿ ಕೂಡ ಇನ್ಫೆಕ್ಷನ್ ಆಗುವ ಚಾನ್ಸಸ್ ಇರುತ್ತೆ. ಸೊ ಬಾಯಲ್ಲಿ ಉಸಿರಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಮೂಗು ಬಂದಾಗುತ್ತೆ, ಬಾಯಲ್ಲಿ ಉಸಿರಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಮಧ್ಯಮ ಇದು ಕಿವಿದು ಇನ್ಫೆಕ್ಷನ್ ಆಗುತ್ತೆ ಅವರಿಗೆ. ಮತ್ತು ಇದು ಬಾಯಲ್ಲಿ ಉಸಿರಾಡಿ ಉಸಿರಾಡಿ ಇದು ಮುಖದ ಮೂಳೆಗಳು ಕೂಡ ಓಪನ್ ಇಟ್ಟು ಬಾಯಿ ಅದರಲ್ಲಿ ಕೂಡ ಪ್ರಭಾವ ಬೀಳುತ್ತೆ. ಸೊ ನೀವು ಅವ್ರ ಮುಖ ನೋಡುವಾಗ ಇಲ್ಲಿ ಸ್ವಲ್ಪ ಇಲಾಂಗೇಟ್ ಉದ್ದ ಕಾಣಿಸುತ್ತೆ, ಓಪನ್ ಬಾಯಿ, ಹಲ್ಲು ಮುಂದೆ ಹಲ್ಲಿನ ಸೆಟ್ಟು ಮುಂದೆ ಬರುತ್ತೆ ಅವರದ್ದು, ಆ ಥರ ಎಲ್ಲ ಕಾಣ್ಬೋದು. ಮತ್ತು ರಾತ್ರಿ ಅವರು ಮಲಗಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಸೊ ಅವ್ರು ಮಲಗುವ ಪೊಸಿಷನಲ್ಲಿ ಅವರಿಗೆ ಉಸಿರಾಡಲಿಕ್ಕೆ ಕಷ್ಟ ಆಗಿ ನಿದ್ದೆ ಕೂಡ ಅವರಿಗೆ ಎಫೆಕ್ಟ್ ಆಗುತ್ತೆ. ಸೊ ಟಾನ್ಸಿಲ್ಗಿಂತ ಜಾಸ್ತಿ ಇದು ಎಡಿನಾಯ್ಡ್ ತೊಂದರೆ ಜಾಸ್ತಿ ಇರುತ್ತೆ ಮಕ್ಕಳಲ್ಲಿ. ಅಂದರೆ ಅದರ ತೀವ್ರತೆ ಎಡಿನಾಯ್ಡ್ ದೊಡ್ಡದಿದ್ದರೆ ಅದು ನಾವು ಸರ್ಜರಿಗೆ ಹೇಳ್ತೇವೆ ನಾವು ಯೂಶ್ವಲ್. ಅಂದರೆ ಈಗ ಕೆಲವರು ಹೇಳ್ತಾರೆ ಮೂಗಿನಲ್ಲಿ ದುರ್ಮಾಂಸ ಬೆಳೀತದೆ ಅಂತ, ಸೊ ಅದೇನ ಈ ಎಡಿನಾಯ್ಡ್ ಅಂದರೆ ಅಲ್ಲ. ಸೊ ಇದು ಮೂಗಿನ ದುರ್ಮಾಂಸ ಬೇರೆ ಬೇರೆ ಥರ ಇರುತ್ತೆ. ಅದರಲ್ಲಿ ಕೂಡ ಒಂದು ಎಲರ್ಜಿ ಅಂತ ಆಗೋದು ಅಂತ ಹೇಳ್ತೀವಿ, ಅದರಲ್ಲಿ ಮೂಗಿನ ಮುಂಭಾಗದಲ್ಲಿ ಸೊ ಸೈನಸಿಂದ ಬರುವಂಥ ಕೆಲವು ದುರ್ಮಾಂಸಗಳಿರುತ್ತೆ, ಅದು ಬೇರೆ. ಸೊ ಇದು ಎಡಿನಾಯ್ಡ್ ಒಂದು ಸಪ್ರೇಟ್ ಆರ್ಗನ್. ಸೊ ಅದರ ದೊಡ್ಡದಾಗೋದು ಇದು ಶೀತಗೆಡ್ಡೆ ಒಂದು ಸ್ವಲ್ಪ ದೊಡ್ಡದಾಗೋದು ಅಂತ ಹೇಳ್ತೀವಿ. ಸೊ ಸೊ ದುರ್ಮಾಂಸ ಅಂತ ಜನ್ರಲಾಗಿ ಹೇಳ್ತೇವೆ, ಆದರೆ ಮೂಗಿನಲ್ಲಿ ಅದು ಬೇರೆ, ಈ ಎಡಿನಾಯ್ಡ್ ಅಂದರೆ ಸಪ್ರೇಟ್ ಆರ್ಗನ್, ಅದೊಂದು ಬೇರೆ ಥರ ಇರುತ್ತೆ. ಅಂತಂದರೆ ಈ ಕೆಲವರೆಲ್ಲ ಸ್ವಲ್ಪ ಮೂಗು ಬ್ಲಾಕ್ ಆಯಿತು ಅಂತಂದ ಕೂಡಲೇ ಮನೆಯಲ್ಲೇ ಬಿಸಿ ಆಗಿರುವಂಥ ನೀರಿನ ಒಂದು ಆವಿ ತಗೊಳ್ಳುವಂಥದ್ದು ಅಂಥದ್ದೆಲ್ಲ ಮಾಡ್ತಾರೆ, ಸೊ ಅದರಿಂದ ಏನೋ ಕ್ಲಿಯರ್ ಆಗ್ತದೆ ಅನ್ನುವಂಥದ್ದು. ಈ ಎಡಿನಾಯ್ಡ್ ಸಮಸ್ಯೆಗೆ ಮನೆಯಲ್ಲಿ ಏನಾದರೂ ಅಂಥದ್ದು ಏನಾದರೂ ಚಿಕಿತ್ಸೆಗಳು ಮಾಡಲಿಕ್ಕೆ? ಎಡಿನಾಯ್ಡ್ಸ್ ಅಂದರೆ ಯೂಶ್ವಲಿ ಇದು ನಾವು ಮಕ್ಕಳ ಬಗ್ಗೆ ಮಾತಾಡ್ತಿದ್ದೀವಲ್ಲ, ಸೊ ಇದು ಜನ್ರಲ್ ಆಗಿ ಶೀತ ಆಗುವಾಗ ವೈರಲ್ ಶೀತ ಆಗುವಾಗ ಸ್ವಲ್ಪ ಮೂಗು ಬಂದಾಗುತ್ತೆ, ಅದಕ್ಕೆಲ್ಲ ಸ್ವಲ್ಪ ನಾವು ಕೂಡ ಜನರು ಸ್ಟೀಮ್ ಇನ್ಹೇಲೇಷನ್ ಎಲ್ಲ ಹೇಳ್ತೇವೆ ನಾವು, ಅದರಲ್ಲಿ ಆರಾಮ ಆಗ್ತದೆ. ಆದರೆ ಎಡಿನಾಯ್ಡ್ ಅದು ಟಿಶ್ಯೂ ದೊಡ್ಡದಾಗಿದ್ದರೆ ಇದರಲ್ಲಿ ಎಲ್ಲ ಕಮ್ಮಿ ಆಗೋದಿಲ್ಲ. ಸೊ ಎಡಿನಾಯ್ಡ್ಗೆ ಜನರಲ್ಲಿ ನಾವು ದೊಡ್ಡದಿದ್ದರೆ ಅದನ್ನ ಸ್ಟಿರಾಯ್ಡ್ ಸ್ಪ್ರೇ ಸ್ಟಾರ್ಟ್ ಮಾಡ್ತೀವಿ ಅವರಿಗೆ, ಸೊ 3 months. ಸೊ ಅದರಲ್ಲಿ ಕಮ್ಮಿ ಆದರೆ ಆಗುತ್ತೆ ಅಟ್ ಲೀಸ್ಟ್. ಅಂದರೆ ತುಂಬ ಬ್ಲಾಕ್ ಇದೆ ಅಂದರೆ ನಾವು ಸರ್ಜರಿಗೆ ಹೇಳ್ತೇವೆ. ಅದನ್ನು ಹೇಳ್ತೀನಿ, ಕಿವಿ ಇನ್ಫೆಕ್ಷನ್ ಆಗಬಹುದು ಅಂತೆಲ್ಲ ಹೇಳ್ತಾ ಇದ್ದೆ. ಸೊ ಕಿವಿ ಇನ್ಫೆಕ್ಷನ್ ಆಗ್ತಾಯಿದ್ರೆ ಉಸಿರಾಡಲಿಕ್ಕೆ ತುಂಬ ಕಷ್ಟ ಆಗ್ತಿದ್ರೆ, ಸೊ ನಾವು ಇದು ಮನೆಯಲ್ಲಿ ಅದೆಲ್ಲ ನಾವು ಅಡ್ವೈಸ್ ಮಾಡೋದಿಲ್ಲ. ಸೊ ಇಮಿಡಿಯೇಟ್ ಏನಾದರೂ ಸ್ಟೆಪ್ಸ್ ತಗೋಬೇಕಾಗ್ತದೆ. ಓಕೆ ಓಕೆ. ಸೊ ಈ ನೀವು ಹೇಳಿದ್ರೆ ಇದೊಂದು ಸಂದರ್ಭದಲ್ಲಿ ಕಿವಿದು ನೋವುಗಳು ಕೂಡ ಕಾಣಿಸ್ಲಿಕ್ಕೆ ಸಿಗ್ತದೆ, ಅದು ಕಿವಿ ನೋವು ಬರ್ತದೆ ಅಂತ. ಸೊ ಕಿವಿ ನೋವು ಯಾಕಾಗಿ ಬರ್ತದೆ ಅಂತ ಅದೇ ಹೇಳ್ದಲ್ಲ, ಎಡಿನಾಯ್ಡ್ ಸ್ವಲ್ಪ ದೊಡ್ಡದಾದರೆ ಅದರ ಪಕ್ಕದಲ್ಲಿ ಒಂದು ಯೂಸ್ಟೇಷನ್ ಟ್ಯೂಬ್ ಅಂತ ಇರುತ್ತೆ. ಸೊ ಅದು ಒಂದು ಬ್ಲಾಕ್ ಆಗಿ ಅಂದರೆ ಕಿವಿಯಲ್ಲಿ ನೀರು ತುಂಬಿಕೊಳ್ಳೋದು ಅಂತ ಹೇಳ್ತೇವೆ ನಾವು, ಕಿವಿ ಬ್ಲಾಕ್ ಆಗ್ಬೋದು. ಸೊ ಮಕ್ಕಳಲ್ಲಿ ಕೂಡ ಮಕ್ಕಳು ಕೆಲವೊಮ್ಮೆ ಸ್ಕೂಲಿಗೆ ಹೋಗುವಾಗ ಟೀಚರ್ಸಿಂದ ಕಂಪ್ಲೇಂಟ್ ಬರುತ್ತೆ, ನಿಮ್ಮ ಮಕ್ಕಳು ಶಾಲೆಯಲ್ಲಿ ಅಷ್ಟು ಗಮನ ಕೊಡೋದಿಲ್ಲ ಅಂದರೆ ಅವ್ರಿಗೆ ಗೊತ್ತಿರೋದಿಲ್ಲ, ಹೇಳ್ತಾರೆ ಒಮ್ಮೆ ಡಾಕ್ಟ್ರಿಗೆ ಹೋಗಿ ತೋರಿಸಿ ಅಂತ. ಸೊ ನಮ್ಮ ಹತ್ರ ಬರುವಾಗ ನಾವು ಪರೀಕ್ಷೆ ಮಾಡುವಾಗ ಎಡಿನಾಯ್ಡ್ ದೊಡ್ಡದಿರುತ್ತೆ, ಕಿವಿಯಲ್ಲಿ ನೀರು ತುಂಬಿಕೊಂಡಿದ್ದಾರೆ, ಕೇಳಿಸೋದು ಕಮ್ಮಿ ಇರುತ್ತೆ. ಸೊ ಆ ಟೈಮ್ ನಾವು ಕಿವಿಗೂ ಮದ್ದು ಕೊಡಬೇಕಾಗ್ತದೆ. ಇದರಿಂದ ಏನಾದರೂ ಪರ್ಮನೆಂಟ್ ಆಗಿ ಕಿವಿಡುತ್ತಾನ ಅಂತದ್ದು ಏನಾದರೂ ಆಗ್ತದೆ? ಇಲ್ಲ, ಪರ್ಮನೆಂಟ್ ಕಿವಿಡ್ತಾನೆ ಅಂತ ಆಗೋದಿಲ್ಲ. ಅಂದರೆ ಇದು ಬ್ಲಾಕ್ ಆಗಿ ಕೆಲವೊಮ್ಮೆ ಜಾಸ್ತಿ ಇನ್ಫೆಕ್ಷನ್ ಆದರೆ ಕಿವಿಯಲ್ಲಿ ಟಮಾಟೆ ತೂತಾಗುವುದು ಆ ಥರ ಆಗುವ ಚಾನ್ಸಸ್ ಉಂಟು. ಓಕೆ ಓಕೆ. ಹಾಂ ಹಾಂ. ಈಗ ಈ ಟಾನ್ಸಿಲನ್ನು ಕಂಡುಹಿಡಿಬಹುದು ಅಂತಂದರೆ ಹೇಗೆ ಕಂಡುಹಿಡಿಬಹುದು? ಓಕೆ, ಅಂದರೆ ಇನ್ಫೆಕ್ಷನ್ ಹೇಗೆ ಆಯಿತು? ಹೀಗೆ ಈ ತೊಂದರೆ ಇದ್ದರೆ ಗಂಟಲು ನೋವು ಜ್ವರ ಆ ಥರ ಬಂದರೆ ಯೂಶ್ವಲಿ ಇದು ಮಕ್ಕಳು ಡಾಕ್ಟ್ರಿಗೆ ಹೋಗಿರ್ತಾರೆ. ಸೊ ಅಲ್ಲಿಂದ ಅವ್ರು ನಮ್ಮ ಹತ್ರ ರೆಫರ್ ಮಾಡಿರ್ತಾರೆ. ಸೊ ನಾವು ಆ ಥರ ತೊಂದರೆ ಇರುವಾಗ ನಾವು ಜಸ್ಟ್ ಬಾಯಿ ತೆರೆದೊಂದು ಎಕ್ಸಾಮಿನೇಷನ್ ಮಾಡುವಾಗ ಸೊ ಇದು ನಾವು ಟಾನ್ಸಿಲ್ಸ್ ಆ ಥರ ನಾವು ನೋಡ್ತೇವೆ. ಸೊ ಅದರಲ್ಲಿ ಎಷ್ಟು ತೀವ್ರತೆ ಉಂಟು ಅಂತ ಬೇರೆ ಬೇರೆ ಥರ ಇರುತ್ತೆ. ಸೊ ಜನರಲಿ ವೈರಲ್ ಇರುವಾಗ ಒಂದು
ಸಾಮಾನ್ಯವಾಗಿ ಟಾನ್ಸಿಲ್ಸ್ ದೊಡ್ಡದಾಗಿ ಕೆಂಪಾಗಿರ್ತದೆ ಮತ್ತು ಗಂಟಲು ಹಿಂಬದಿಯಲ್ಲಿ ಸ್ವಲ್ಪ ಕೆಂಪು ಇರುತ್ತೆ. ಸೊ ನೆಕ್ಸ್ಟ್ ಅದರದ್ದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿರೋ ಬಂದಿದ್ರೆ ಅದರ ಮೇಲೆ ಸ್ವಲ್ಪ ಹಳದಿ ಬಣ್ಣದ ಹೊದಿಕೆ ಅಂತ ಥರ ಬಂದಿರುತ್ತೆ. ಕ್ರಿಪ್ಸ್ ಅಂತ ಓಪನಿಂಗ್ಸ್ ಇನ್ ಟಾನ್ಸಿಲ್ಸ್ ಅಂತ ಹೇಳ್ತೀವಿ, ಅದರಲ್ಲಿ ನಮಗೆ ಸ್ವಲ್ಪ ಕಾಣಿಸ್ತದೆ ಹಳದಿ ಬಣ್ಣದ್ದು ಸ್ವಲ್ಪ ಹೊದಿಕೆ ಥರ ಇರುತ್ತೆ. ಸ್ವಲ್ಪ ಇನ್ನೂ ಸ್ವಲ್ಪ ಸಿವಿಯರ್ ಆಗುವಾಗ ಅದೆಲ್ಲ ಸೇರಿ ಒಂದು ಮೆಂಬ್ರೇನ್ ಥರ ಬರುತ್ತೆ ಅದರ ಮೇಲೆ. ಮತ್ತೆ ಇನ್ನೊಂದು ಸ್ಟೇಜ್ ಅಂದರೆ ಅದು ಎರಡೂ ಬದಿದು ಟಾನ್ಸಿಲ್ಸ್ ದೊಡ್ಡದಾಗಿ ಹತ್ತಿರ ಬರೋದು. ಸೊ ಆ ಥರ ಆಗುವಾಗ ಅವ್ರಿಗೂ ನೋವು ಇರುತ್ತೆ, ಉಸಿರಾಡಲಿಕ್ಕೂ ಸ್ವಲ್ಪ ಕಷ್ಟ ಆಗ್ತದೆ ಮಕ್ಕಳಿಗೆ ಬೈ ಟಾನ್ಸಿಲ್ಸಿಂದಾನೆ. ಸೊ ಇದು ಜನರಲ್ ಆಗಿರೋ ಬಾಯಿ ತಿರೋದು ಎಕ್ಸಾಮಿನ್ ಮಾಡುವಾಗ ಕಾಣಿಸುತ್ತೆ. ಮತ್ತು ಅದಕ್ಕೋಸ್ಕರ ನಾವೆಲ್ಲ ಮದ್ದು ಎಲ್ಲ ಕೊಟ್ಟರು ಕಮ್ಮಿ ಆಗೋದಿದ್ದರೆ ಮತ್ತು ಸ್ವಲ್ಪ ನಾವು ಸ್ವ್ಯಾಬ್ ತೆಗೆಯೋದು ಅಂತ ಹೇಳ್ತೀವಿ, ಅದು ಯಾವುದು ಕ್ರಿಮಿ ಉಂಟಂತ ನೋಡಲಿಕ್ಕೆ. ಸೊ ಅದನ್ನು ನಾವು ಪರೀಕ್ಷೆ ಕಳಿಸ್ತೇವೆ, ಅದರ ರೆಕಾರ್ಡಿಂಗ್ ಕೂಡ ನಾವು ಮದ್ದೆಲ್ಲ ಸ್ಟಾರ್ಟ್ ಮಾಡ್ತೇವೆ ಮತ್ತೆ. ಸೊ ಟಾನ್ಸಿಲ್ಸ್ಗೆ ಜಾಸ್ತಿ ಬೇರೆ ಇನ್ವೆಸ್ಟಿಗೇಷನ್ಸ್ ಏನು ಬೇಕಾಗೋದಿಲ್ಲ, ಜಸ್ಟ್ ಜನರಲ್ ಇದು ನೋಡುವಾಗ ನಾವು ಅಷ್ಟು ಸಾಕಾಗ್ತದೆ. ಅಂದರೆ ಎಕ್ಸ್ರೇ ಅಂಥದ್ದೇನು ಬೇಡ, ಟಾನ್ಸಿಲ್ಸ್ಗೆ ಬೇಕಾಗೋದಿಲ್ಲ, ಅದು ಓಪನ್ ಮಾಡಿ ನೋಡುವಾಗ ಬಾಯಿ ನಮಗೆ ಗೊತ್ತಾಗ್ತದೆ. ಓಕೆ ಓಕೆ. ಈಗ ಅಡಿನಾಯ್ಡ್ಗೆ ಏನಾದರೂ ಎಕ್ಸಾಮಿನೇಷನ್ಸ್ ಇದೆಯಾ? ಹೌದು, ಎಡಿನಾಯ್ಡ್ಸ್ ಅಂದರೆ ಅವ್ರ ಮಕ್ಕಳು ಬರುವಾಗ ಯೂಶ್ವಲಿ ಅದು ಮಿರರ್ ಎಲ್ಲ ಹಾಕಿ ನಾವು ನೋಡ್ತೀವಿ, ಅದೇ ಕಾಪ್ರೇಷನ್ ಮಾಡೋದಿಲ್ಲ ಅವರು, ಯೂಶ್ವಲ್ ಮಕ್ಕಳು ಹೆದರ್ತಾರೆ. ಸೊ ಅದಕ್ಕೆ ಅವರಿಗೆ ಎಡಿನಾಯ್ಡ್ ಇರುವ ಮಕ್ಕಳಿಗೆ ಸಿಂಪಲ್ ಆಗಿ ಒಂದು ಎಕ್ಸ್ರೇ ಅಂತ ಹೇಳ್ತೀವಿ. ಸೊ ಎಕ್ಸ್ರೇ ಮಾಡಿ ನೋಡ್ಬೋದು, ಅದು ಯೂಶ್ವಲಿ ಅವ್ರು ಕಾಪ್ರೇಟ್ ಮಾಡ್ತಾರೆ ಚೈಲ್ಡ್. ಸೊ ಅದು ಎಕ್ಸ್ರೇ ಸ್ಲೈಡಲ್ಲಿ ಇದೆ, ತೋರಿಸ್ಬೋದು ಅದರಲ್ಲಿ. ಸೊ ಆ ಸ್ಲೈಡ್ ಪ್ರಕಾರ ನೀವು ನೋಡ್ಬೋದು ಒಂದು ಎಡಿನಾಯ್ಡ್ ಕಾಣಿಸುವಂಥದ್ದು 90% ಅಟ್ ಲೀಸ್ಟ್ ಅದು ಬ್ಲಾಕ್ ಉಂಟು. ಸೊ ನಾವು ಫಸ್ಟ್ ಇದು ಇದರಲ್ಲಿ ಕೂಡ ಎಡಿನಾಯ್ಡ್ಸಲ್ಲಿ ಕೂಡ ಎಕ್ಸ್ರೇ ಮಾಡಿ ನಾವು ಸೈಜ್ ನೋಡ್ತೀವಿ ಎಷ್ಟು ದೊಡ್ಡದಿದೆ ಅಂತ. ಸೊ ಆಲ್ಮೋಸ್ಟ್ 50-60% ದೊಡ್ಡದಾಗಿದ್ದರೆ ನೋ ಪ್ರಾಬ್ಲಮ್. ಸೊ ಯಾಕಂದರೆ ಮಕ್ಕಳಲ್ಲಿ ಒಂದು 5-6 years ಆಫ್ ಏಜ್ ಅದು ಸ್ಟಾರ್ಟ್ ಆಗುತ್ತೆ ದೊಡ್ಡದಾಗಲಿಕ್ಕೆ, ಅಪ್ ಟು ಒಂದು 15 years ಆಫ್ ಏಜ್ ಅದು ಅಷ್ಟುವರೆಗೆ ಇದ್ದು ಅದರಷ್ಟಕ್ಕೆ ಕರಗಿ ಹೋಗ್ತದೆ, ಆಸ್ ಬೆಳೀತಾ ಬೆಳೀತಾ ಅದರಷ್ಟಕ್ಕೆ ಅದು ಕರಗಿ ಹೋಗ್ತದೆ. ಸೊ ಇಟ್ಸ್ ಓಕೆ. ಸೊ 50-60% ಬ್ಲಾಕ್ ಇದ್ದರೂ ಇದು ದೊಡ್ಡದಿದ್ರು ನೋ ಪ್ರಾಬ್ಲಮ್. ಸ್ವಲ್ಪ ಉಸಿರಾಡಲಿಕ್ಕೆ ಜಾಗ ಇದ್ದರೆ ಅವ್ರಿಗೇನು ತೊಂದರೆ ಆಗ್ತಿದ್ರೆ ನಾವು ಸರ್ಜರಿಗೇನು ಅಡ್ವೈಸ್ ಮಾಡೋದಿಲ್ಲ. ಅದೇ ಇದು 90% ಎಲ್ಲ ಬ್ಲಾಕ್ ಇದ್ದರೆ ನಾವು ಅವ್ರಿಗೆ ಸರ್ಜರಿ ಆ ಥರ ಹೇಳ್ತೀವಿ. ಸೊ ಎಡಿನಾಯ್ಡ್ಸ್ಗೆ ಒಂದು ಎಕ್ಸ್ರೇ ಮಾಡಬಹುದು, ಇಲ್ಲಾದರೆ ಎಂಡೋಸ್ಕೋಪಿ ಅಂತ ಹೇಳ್ತೀವಿ, ಮೂಗಿನ ಥ್ರೂ ಸ್ಕೋಪ್ ಹಾಕಿ ಸ್ವಲ್ಪ ನಾವು ನೋಡ್ತೇವೆ, ಮೂಗಿನ ಥ್ರೂ ಎಂಡಿಗೆ ಹೋಗುವಾಗ ಕಾಣಿಸುತ್ತೆ. ಸೊ ಯೂಶ್ವಲಿ ಮಕ್ಕಳು ಅದಕ್ಕೆ ಕೋಆಪ್ರೇಟ್ ಮಾಡೋದಿಲ್ಲ ಸ್ಕೋಪ್ ಎಲ್ಲ ಆಗಲಿ. ಸೊ ಬೆಸ್ಟ್ ಒಂದು ಎಕ್ಸ್ರೇ ಮಾಡಿದರೆ ಗೊತ್ತಾಗುತ್ತೆ ಎಡಿನಾಯ್ಡ್ಸ್ ಉಂಟ ಇಲ್ಲ ಅಂತ. ಈಗ ಈ ಶೀತದ ಸಂದರ್ಭದಲ್ಲಿ ಕೆಲವು ಮಕ್ಕಳಿಗೆ ಕಿವಿ ಸೋರ್ತದೆ ಅಂತ ಎಲ್ಲ ಹೇಳ್ತಾರೆ, ಸೊ ಇದು ಎಡಿನಾಯ್ಡ್ ಇದು ಒಂದು ಲಕ್ಷಣವ ಅಥವಾ ಹೇಗೆ? ಹೌದು, ಸೊ ಎಡಿನಾಯ್ಡ್ದು ಹಾಗೇ ಬಿಟ್ಟಿದ್ರೆ ಕೆಲವೊಮ್ಮೆ ಅವರು ಡಾಕ್ಟರ್ ತೋರಿಸ್ ಇಲ್ಲದ್ರೆ ಗೊತ್ತಿರೋದಿಲ್ಲ ಅವ್ರಿಗೆ ಏನು ತೊಂದರೆ ಅಂತ, ಬಾಯಿ ಓಪನ್ ಇಟ್ಟು ಅದು ಅಭ್ಯಾಸ ಅಂತೆಲ್ಲ ಅಂದ್ಕೊಳ್ತಾರೆ. ಸೊ ಹಾಗೇ ಅದು ಎಡಿನಾಯ್ಡ್ಸ್ ಇದ್ದು ಕಿವಿ ಕೂಡ ಅದರಲ್ಲಿ ನೀರು ತುಂಬಿಕೊಂಡಿದ್ರೆ ಲಾಂಗ್ ಟೈಮಲ್ಲಿ ಅದು ಇನ್ಫೆಕ್ಷನ್ ಆಗಿ ಟಮಟೆಯಲ್ಲಿ ತೂತಾಗಿ ಅದು ಸೋರುವ ಚಾನ್ಸಸ್ ಉಂಟು. ಓಕೆ ಅಂತ ಹೇಳಿದ್ರೆ ಎಲ್ಲರಿಗೂ ಸೋರ್ತದೆ ಅಂತಲ್ಲ, ಬಟ್ ತುಂಬಾ ದಿವಸ ಬಿಟ್ಟಾಗ ಹೌದು, ಹಾಗೆ ಅದಕ್ಕೇನು ಟ್ರೀಟ್ಮೆಂಟ್ ಏನು ತಗೊಂಡಿಲ್ಲದಿದ್ದರೆ ಸೋರುವ ಚಾನ್ಸಸ್ ಇದೆ. ಓಕೆ, ಸೊ ಖಂಡಿತವಾಗ್ಲೂ ಅವ್ರು ಅದನ್ನೇ ಹೇಳ್ತಾ ಇದ್ರಿ ಅವಾಗಿನ ಅಂತ ಹೇಳಿದ್ರೆ, ಲೈಕ್ ಯಾವಾಗ ಮಕ್ಕಳಲ್ಲಿ ಕೇಳಿಸುವಂಥ ಕ್ಷಮತೆ ಸ್ವಲ್ಪ ಕಡಿಮೆ ಅಂತ ಅನಿಸ್ತದೆ, ಅಥವಾ ಅವಾಗ ಅವರು ಬಾಯಿ ಕಳೆದು ಮಲ್ಕೊಂಡಿರ್ತಾರೆ, ಅಥವಾ ಅವಾಗವಾಗ ಇನ್ಫೆಕ್ಷನ್ ಆಗಿ ಅವರಿಗೆ ಗಂಟಲು ನೋವುಗಳು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಜ್ವರ ಏನಾದರೂ ಕಾಣಿಸ್ತು ಅಂತಂದರೆ, ಪ್ರಥಮವಾಗಿ ನಿಮ್ಮ ಹತ್ತಿರದ ಡಾಕ್ಟರ್ ಹತ್ರ ಹೋಗಿ ನಂತರ ENTಯನ್ನು ಹೋಗಿ ಕನ್ಸಲ್ಟ್ ಮಾಡೋದು ಇಸ್ ಬೆಟರ್ ಅಂತ ಹೇಳ್ಕೊಂಡು. ಸೊ ಅದನ್ನು ಮತ್ತೆ ಹಾಗೆ ಬಿಡ್ತಾ ಹೋದರೆ ಮುಂದೊಂದು ದಿನಗಳಲ್ಲಿ ಕಿವಿ ಸೋರುವಂಥದ್ದು ಅಥವಾ ಮತ್ತೆ ಲಾಸ್ಟ್ಗೆ ಸರ್ಜರಿಗೆ ಹೋಗಿ ನಿಲ್ಲುವಂತ ಒಂದು ಹಲ್ಲಿನ ಸೆಟ್ ಮುಂದೆ ಬರುದು ಅದರ ತೊಂದರೆ ಬರುತ್ತೆ. ನೀವು ಹಲ್ಲಿಂದು ಹಲ್ಲು ಮುಂದೆ ಬಂತು ಅಂದ್ರೆ ಅದು ಕ್ಲಿಪ್ ಹಾಕಿದ್ರು ಅದು ಏನು ಪ್ರಯೋಜನ ಆಗುದಿಲ್ಲ, ಯಾಕಂದ್ರೆ ಎಡಿನಾಯ್ಡ್ಸ್ ಅಲ್ಲಿ ಇರುವಾಗ ಸೊ ನೀವು ಸೆಟ್ ಹಾಕಿದ್ರು ಅದು ಹಿಂದೆ ತಕೊಂಡು ಹೋಗುದಿಲ್ಲ. ಅಂದ್ರೆ ರೂಟಿಗೆ ಹೋಗಬೇಕಾಗತ್ತೆ, ಏನು ಸಮಸ್ಯೆ ಇದೆ ತೆಗೆದು ಮತ್ತೆ ಅಲ್ಲಿದು ಸೆಟ್ ಹಾಕಬೇಕಾಗ್ತದೆ. ಓಕೆ ಓಕೆ. ಸೊ ಹಾಗಾಗಿ ಆದಷ್ಟು ENTಯನ್ನು ಕನ್ಸಲ್ಟ್ ಮಾಡುವಂಥದ್ದು ಇಟ್ಸ್ ಗುಡ್ ಅಂತ. ಈಗ ಈ ಟಾನ್ಸಿಲ್ ಸಮಸ್ಯೆ ಬಂದಾಗ ಚಿಕಿತ್ಸೆಗಳು ಯಾವ ರೂಪದಲ್ಲಿರ್ತದೆ ಅಂತ? ಓಕೆ, ಸೊ ಟಾನ್ಸಿಲ್ಸ್ ಮಕ್ಕಳು ಇನ್ಫೆಕ್ಷನ್ ಇರುವ ಟೈಮಲ್ಲಿ ಬರುವಾಗ ಅಂದರೆ ಅಕ್ಯೂಟ್ ಅಂತ ಹೇಳ್ತೀವಿ, ಅಕ್ಯೂಟ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ, ಅದರ ಪ್ರಕಾರ ಕೂಡ ನಾವು ತೀವ್ರತೆ ನೋಡ್ತೀವಿ. ಜಸ್ಟ್ ಊದ್ಕೊಂಡಿರುವುದು ಇಲ್ಲ ಸ್ವಲ್ಪ ಕೆಂಪಾಗಿರುವುದು ಅಷ್ಟೇ ನೋವಿಲ್ಲ ಅಂತಲ್ಲಿದ್ದರೆ ಯೂಶ್ವಲಿ ವೈರಲ್ ಇನ್ಫೆಕ್ಷನಲ್ಲಿ ಅದು 1 weekಲ್ಲಿ ಅದರಷ್ಟಕ್ಕೆ ಅದು ರಿಸಾಲ್ವ್ ಆಗುತ್ತೆ, ಕಮ್ಮಿ ಆಗುತ್ತೆ ವಿದೌಟ್ ಆ್ಯಂಟಿಬಯೋಟಿಕ್ಸ್. ಬಟ್ ಒಮ್ಮೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಉಂಟು ಆ ಥರ ಇದ್ದರೆ ಅವರಿಗೆ ಆ್ಯಂಟಿಬಯೋಟಿಕ್ಸ್ ಬೇಕಾಗುತ್ತೆ. ಸೊ ಬರೀ ಸ್ವಲ್ಪ ಇನ್ಫೆಕ್ಷನ್ ಅಂದರೆ ನಾವು ನೋವಿಗೆ ಸ್ವಲ್ಪ ಮದ್ದು ಕೊಡ್ತೇವೆ, ಜ್ವರ ಇದ್ದರೆ ಜ್ವರಕ್ಕೆ ಮದ್ದು ಕೊಡ್ತೇವೆ, ಸ್ವಲ್ಪ ಗಾರ್ಗಲ್ ಮಾಡಲಿಕ್ಕೆ ಹೇಳ್ತೇವೆ ಉಪ್ಪುನೀರಲ್ಲಿ, ಇಲ್ಲಾದರೆ ಬಿಟಡಿನ್ ಗಾರ್ಗಲ್ ಅಂತೆಲ್ಲ ಇದೆ ಅದರಲ್ಲಿ ಸ್ವಲ್ಪ ಗಾರ್ಗಲ್ ಎಲ್ಲ ಮಾಡಲಿಕ್ಕೆ ಹೇಳ್ತೀವಿ. ಯೂಶ್ವಲಿ ಅದರಲ್ಲಿ ಕಮ್ಮಿ ಆಗ್ತದೆ. ಒಂದು ವೇಳೆ ಅದರಲ್ಲಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇದ್ದು ಹೇಳಿದಾಗ ಹಳದಿ ಬಣ್ಣದ್ದು ಆ ಥರ ಏನಾದರೂ ಯೆಲ್ಲೋ ಕಲರ್ಸ್ ಅಥವಾ ಸ್ಪಾಟ್ಸ್ ಇದ್ದರೂ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇದ್ದರೆ ಅಂಥವರಿಗೆ ಒಂದು 5-7 days ಕೋರ್ಸ್ ಆ್ಯಂಟಿಬಯೋಟಿಕ್ಸ್ ಎಲ್ಲ ಹೇಳ್ತೇವೆ ತಗೊಳ್ಳಿಕ್ಕೆ, ಅದರ ಜೊತೆಗೆ ನೋವಿದ್ದು ಮಾತ್ರೆ
ಅದೆಲ್ಲ ಕೊಡ್ತೇವೆ. ಸೊ ಇದು ಎಕ್ಯೂಟ್ ಇನ್ಫೆಕ್ಷನ್ಗೆ. ಮತ್ತು ಇದು ಪದೇ ಪದೇ ಇನ್ಫೆಕ್ಷನ್ ಆಗ್ತಾ ಇದ್ದರೆ, ಅಂದರೆ ಅದು ನಮ್ಮ ಸ್ವಲ್ಪ ಕ್ರೈಟೀರಿಯಲ್ ಇರುತ್ತೆ ವರ್ಷದಲ್ಲಿ ಎಷ್ಟಾಗಬೇಕು ಅದನ್ನೆಲ್ಲ. ಸೊ ಪದೇ ಪದೇ ಇದು ಇನ್ಫೆಕ್ಷನ್ ಆಗ್ತಾ ಇದ್ದರೆ ರಾತ್ರಿ ಮಲಗಲಿಕ್ಕೆ ಕಷ್ಟ ಆಗುವುದು, ಬಾಯಿ ವಾಸನೆ, ಆ ಥರ ಬೇರೆ ಕಂಡೀಷನ್ಸ್ ಇರುತ್ತೆ. ಸೊ ಆ ಥರ ಇದ್ದರೆ ಮತ್ತು ನಾವು ಸರ್ಜರಿಗೆಲ್ಲ ಅಡ್ವೈಸ್ ಮಾಡ್ತೀವಿ ಅವರಿಗೆ. ಅಂದರೆ ಈಗ ನೀವು ಸರ್ಜರಿಗೆ ಅಡ್ವೈಸ್ ಮಾಡುವುದು ಅಂತ ಹೇಳಿದ್ರೆ ಅದು ಯಾವ ಒಂದು ಸ್ಟೇಜ್ ತಲುಪಿದ್ರೆ ಮಾತ್ರ ನೀವು ಸರ್ಜರಿಗೆ ಅಡ್ವೈಸ್ ಮಾಡ್ತೀವಿ? ಸೊ ಮಕ್ಕಳಲ್ಲಿ ಯೂಶ್ವಲಿ ನಾವು ಬರುವಾಗ ಒಂದು ಜಸ್ಟ್ ಎರಡು ಸಲ ಇದು ನೋವು ಅಂತ ನಾವು ಯೂಶ್ವಲಿ ಅಡ್ವೈಸ್ ಮಾಡೋದಿಲ್ಲ. ನಾವು ಹೇಳ್ತೀವಿ ಅಟ್ಲೀಸ್ಟ್ ಒಂದು ವರ್ಷ ಎಲ್ಲ ವೆಯ್ಟ್ ಮಾಡಿ ನೋಡಿ ಎಷ್ಟು ಸಲ ಬರುತ್ತೆ ಅಂತ. ಅವರಿಗೆ ಸ್ವಲ್ಪ ಎಂತ ಹೇಳೋದು ಪ್ರಿವೆನ್ಷನ್ ಮೆಷರ್ಸ್ ಎಲ್ಲ ಹೇಳಿಕೊಡ್ತೇವೆ, ಸ್ವಲ್ಪ ಹೈಜೀನ್ ಮೇಂಟೈನ್ ಮಾಡಲಿಕ್ಕೆ. ಸೊ ಕೈ ತೊಳೆಯುವುದು ಊಟ ಮಾಡುವ ಮುಂಚೆ, ಸ್ವಲ್ಪ ಅದು ಬೇಸಿಕ್ ಹೈಜೀನ್ಸ್ ಎಲ್ಲ ಹೇಳ್ಕೊಡ್ತೇವೆ ಮಕ್ಕಳಿಗೆ. ಹೌದು, ತಂದೆ ತಾಯಿಗೆ ಹೇಳ್ತೇವೆ ನಾವು ಈ ಥರ ಎಲ್ಲ ಮಾಡಿ ನೋಡಿ, ವೆಯ್ಟ್ ಮಾಡಿ ನೋಡಿ ಎಷ್ಟು ಸಲ ಬರುತ್ತೆ ಅಂತ ನೋಡಿ ಅಂತ ಹೇಳಿದೆ ಅಲ್ಲ. ಪದೇ ಪದೇ ಇದು ವೈರಸ್ಗೆ ಎಲ್ಲ ತುಂಬ ಎಕ್ಸ್ಪೋಸ್ ಆಗುವಾಗ ಇನ್ಫೆಕ್ಷನ್ ಬರ್ತಾ ಇರುತ್ತೆ. ಅದರ ತೀವ್ರತೆ ಜಾಸ್ತಿ ಇದ್ದರೆ ಮತ್ತೆ ನಾವು ಅದಕ್ಕೆ ಸರ್ಜರಿ ಮಾಡು. ಸೊ ಅದರಲ್ಲಿ ಅಂದರೆ ವರ್ಷದಲ್ಲಿ ಎಷ್ಟು ಸಲ ಬರ್ತದೆ ಅಂತೆಲ್ಲ ಕೇಳ್ತೇವೆ. ಅಂದರೆ ಏನೋ ಸ್ಕೂಲ್ ಮಿಸ್ ಆಗಿದೆಯಾ ಅದು ಕೇಳ್ತೇವೆ. ಅಂದರೆ ತುಂಬ ಲಾಂಗ್ ಟೈಮಲ್ಲಿ ರಜಾಲಿ ಇದ್ದರೆ ನೋವಿಂದ, ತುಂಬ ಟೈಮ್ ಆ್ಯಂಟಿಬಯೋಟಿಕ್ಸ್ ತಗೋಬೇಕಾದ ಪರಿಸ್ಥಿತಿ ಇದ್ದರೆ ಆ ಟೈಮಲ್ಲಿ ಇದ್ದರೆ ನಾವು ಅವರಿಗೆ ಸರ್ಜರಿ ಮಾಡಲಿಕ್ಕೆ ಹೇಳ್ತೇವೆ, ಅಡ್ವೈಸ್ ಮಾಡ್ತೇವೆ. ಇಲ್ಲ ಯೂಶ್ವಲಿ ವೆಯ್ಟ್ ಮಾಡಲಿಕ್ಕೆ ಹೇಳ್ತೇವೆ, ನೋಡ್ತೇವೆ ನಾವು. ಸೊ ಅಡಿನಾಯ್ಡ್ ಆಲ್ಸೋ ಸೇಮ್ ಥಿಂಗ್, ಅದು ಎಕ್ಸ್ರೇ ಮಾಡಿ ನೋಡಿ ತುಂಬ ಅಷ್ಟೇನು ದೊಡ್ಡದು ಏನು ಇಲ್ಲ ಅಂದರೆ ಸ್ಪ್ರೇ ಎಲ್ಲ ಸ್ಟಾರ್ಟ್ ಮಾಡ್ತೇವೆ ನಾವು. ಸ್ಟೀರಾಯ್ಡ್ ಸ್ಪ್ರೇ ಅಂತ ಇರುತ್ತೆ, ಮತ್ತು ಅದು ಸ್ವಲ್ಪ ಕಮ್ಮಿ ಆ್ಯಂಟಿಸ್ಟಮಿನ್ಸ್ ಅಂತೆಲ್ಲ ಇರುತ್ತೆ. ಸೊ ಅದನ್ನೆಲ್ಲ ನಾವು ಅವರಿಗೆ ಕೊಡ್ತೇವೆ. ಅಟ್ಲೀಸ್ಟ್ ಸ್ಪ್ರೇ ಅಂದರೆ ನಾವು ಒಂದು 3 ಮಂತ್ಸ್ ಎಲ್ಲ ಯೂಸ್ ಮಾಡ್ಬೋದು. 3 ಮಂತ್ಸ್ ಯೂಸ್ ಮಾಡಿ ನೋಡ್ತೇವೆ ನಾವು, ಇನ್ನೊಮ್ಮೆ ಎಕ್ಸ್ಟೆಂಡ್ ಮಾಡಿ ಸೈಜ್ ಡಿಕ್ರೀಸ್ ಆಗಿದೆಯಾ, ಉಸಿರಾಡಲಿಕ್ಕೆ ಆರಾಮ ಅಂತ ನೋಡ್ತೇವೆ. ಒಳ್ಳೆ ಅವರಿಗೆ ಅದರಲ್ಲಿ ಆರಾಮ ಆಗ್ತಿದ್ರೆ ಓಕೆ, ನೋ ಪ್ರಾಬ್ಲಮ್, ಯು ಕ್ಯಾನ್ ವೇಟ್. ಒಂದು ವೇಳೆ ಸೈಜ್ ಏನು ಕಮ್ಮಿ ಆಗಲಿಲ್ಲ, ದೊಡ್ಡದಾಗ್ತಿಂಟ ಅಂತ ಮತ್ತೆ ಸರ್ಜರಿಗೆ ಹೇಳ್ತೇವೆ ಅವರಿಗೆ ಕೂಡ. ಸೊ ಇದು ಸರ್ಜರಿ ಅಂತ ಹೇಳಿದ್ರೆ, ಸೊ ಯೂಶ್ವಲಿ ಸರ್ಜರಿ ಅಂದ ಕೂಡಲೇ ಪೇರೆಂಟ್ಸ್ನವರು ಹೆದರಿ ಬಿಡ್ತಾರೆ. ಸೊ ಯಾವ ರೀತಿಯಾಗಿ ಅದನ್ನು ಅಂದರೆ ಸರ್ಜರಿ ಅಂತಂದರೆ ಎಷ್ಟು ಟೈಮಿನ ಒಂದು ಪ್ರೊಸೀಜರ್ಸ್ ಇರ್ತದೆ ಅಥವಾ ಹೇಗೆ ಆಗಿರ್ತದೆ? ಓಕೆ, ಸೊ ಫಸ್ಟ್ ಇದು ಟಾನ್ಸಿಲ್ ಸರ್ಜರಿ ಅಂದರೆ ಅದಕ್ಕೆ ನಾವು ಟಾನ್ಸಿಲೆಕ್ಟಮಿ ಅಂತ ಹೇಳ್ತೇವೆ. ಸೊ ಅದು ಡಿಫ್ರೆಂಟ್ ಮೆಥಡ್ಸ್ ಉಂಟು ಮಾಡೋದು. ಸೊ ಯೂಶ್ವಲಿ ಮುಂಚೆ ಕೋಲ್ಡ್ ಡಿಸೆಕ್ಷನ್ ಮೆಥಡ್, ಹಾಟ್ ಡಿಸೆಕ್ಷನ್ ಮೆಥಡ್ ಅಂತ. ಸೊ ಕೋಲ್ಡ್ ಡಿಸೆಕ್ಷನ್ ಮೆಥಡ್ ಅಂದರೆ ಒಂದು ನೈಫ್ ಡಿಸೆಕ್ಟ್ ಮಾಡೋದು, ಟಾನ್ಸಿಲ್ ತೆಗೆಯೋದು. ಸೊ ಈಗ ಬೇರೆ ಹಾಟ್ ಡಿಸೆಕ್ಷನ್ ಮೆಥಡ್ಸಲ್ಲಿ ನಾವು ಒಂದು ಲೇಸರಲ್ಲಿ ಯೂಸ್ ಮಾಡ್ಬೋದು, ಕೊಬ್ಲೇಷನ್ ಅಂತೆಲ್ಲ ಇದೆ ಈಗ. ಸೊ ಬೇರೆ ಟೆಕ್ನಿಕ್ಸ್ ಎಲ್ಲ ಇದೆ ಯೂಸ್ ಮಾಡಿ. ಸೊ ಯಾವ್ದು ಯೂಸ್ ಮಾಡಿದ್ರು ಮೇನ್ ಟಾನ್ಸಿಲ್ನ ತೆಗೆಯುವುದು, ಆ ಟಾನ್ಸಿಲ್ ಯಾವುದು ಅದು ಪೂರ್ತಿಯಾಗಿ ತೆಗೆಯು. ಸೊ ಯೂಶ್ವಲಿ ಯಾವ ಮೆಥಡ್ ಮಾಡಿದ್ರು ಇಟ್ ವಿಲ್ ಬಿ ಒಂದು 30 ಮಿನಿಟ್ಸ್ ಸರ್ಜರಿ, ಜಾಸ್ತಿ ಅಂದರೆ ಅರ್ಧ ಗಂಟೆ ಒಂದು ಸರ್ಜರಿ. ಸೊ ಸರ್ಜರಿ ಮಾಡುವಾಗ ಅಂದರೆ ಕೋಲ್ಡ್ ಡಿಸೆಕ್ಷನ್ ಮೆಥಡಲ್ಲಿ ಸ್ವಲ್ಪ ಜಾಸ್ತಿ ಸ್ವಲ್ಪ ಬ್ಲೀಡಿಂಗ್ ಎಲ್ಲ ಇರುತ್ತೆ, ಅಂದರೆ ತೊಂದರೆ ಏನೂ ಆಗೋದಿಲ್ಲ ಅದರಲ್ಲಿ. ಓಕೆ, ಸೊ ಈಗ ಬೇರೆ ಮೆಥಡ್ಸ್ ಕೋಬ್ಲೇಷನ್ ಮೆಥಡ್ಸ್ ಅಂದರೆ ಅದರಲ್ಲಿ ಆ ಟೆಕ್ನಿಕ್ಸಲ್ಲಿ ಯೂಸ್ ಮಾಡುವಾಗ ಸ್ವಲ್ಪ ಪೇನ್ ಸ್ವಲ್ಪ ಕಡಿಮೆ ಇರ್ತದೆ ಮಕ್ಕಳಿಗೆ ಫಾಲೋಯಿಂಗ್ ದ ಸರ್ಜರಿ. ಅದರದ್ದು ಈ ಎಲ್ಲ ಟೆಕ್ನಿಕ್ಸ್ ಅದರದ್ದೇ ಸ್ವಲ್ಪ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಅಂತ ಇರುತ್ತೆ. ಮತ್ತು ಇಸ್ ನಥಿಂಗ್ ಹೆದರುವಂಥದ್ದು ಏನೂ ಇಲ್ಲ ಈ ಟಾನ್ಸಿಲೆಕ್ಟಮಿ ಸರ್ಜರಿಯಲ್ಲಿ. ಸೊ ಅದೇ ಥರ ನೀವು ಅಡಿನಾಯ್ಡ್ ಸರ್ಜರಿ ಅಂತ ಹೇಳುವಾಗ ಒಂದು ಬಾಯಿ ಮುಖಾಂತರ ಒಂದು ಕ್ಯೂರಾಟೇಜ್ ಮಾಡಿ ತೆಗಿತೇವೆ. ಅದಿಲ್ಲದಿದ್ದರೆ ಮೂಗಿನಲ್ಲಿ ಸ್ಕೋಪ್ ಹಾಕಿ ಮೈಕ್ರೋ ಡಿಬ್ರೈಡರ್ ಅಂತೆಲ್ಲ ಇದೆ. ಸೊ ಪೂರ್ತಿಯಾಗಿ ನಾವು ಅದನ್ನು ತೆಗಿಬಹುದು. ಸೊ ಅಡಿನಾಯ್ಡ್ ಸರ್ಜರಿ ಮಾಡಿದ ಇಮಿಡಿಯೇಟ್ ನಿಮಗೆ ರಿಸಲ್ಟ್ಸ್ ಗೊತ್ತಾಗುತ್ತೆ. ಅವರಿಗೆ ಹೆತ್ತವ್ರು ಹೇಳ್ತಾರೆ, ನೆಕ್ಸ್ಟ್ ದಿವಸ ಕೇಳುವಾಗಲೇ ಹೇಳ್ತಾರೆ ಇಂಪ್ರೂವ್ಮೆಂಟ್ ಇದೆ, ಉಸಿರಾಡಲಿಕ್ಕೆ ಈಗ ಆರಾಮ ಉಂಟು ಅಂತ ಹೇಳ್ತಾರೆ. ಈಗ ಈ ಯಾವುದೇ ಒಂದು ಸರ್ಜರಿ ಆದ ಮೇಲೆ ಅವರುಗಳು ಯಾವ ರೀತಿಯಾಗಿ ಪ್ರಿಕಾಕ್ಷನ್ ಯೂಸ್ ಮಾಡಬೇಕು ಅಂತಂದರೆ, ಲೈಕ್ ಫುಡ್ ವಿಷಯ ಆಗಿರ್ಬೋದು, ಅದು ಸಹ ಎಸ್ಪೆಷಲಿ ಮಕ್ಕಳು. ಮಕ್ಕಳು ಅಂತಂದರೆ ಅವರುಗಳು ಮಾತನ್ನು ಕೇಳೋದು ಕಮ್ಮಿನೇ. ಅವರುಗಳು ಅದು ತಿನ್ನಬೇಡ ಅಂತಂದರೆ 100% ತಿಂದೇ ತಿಂತಾರೆ. ಸೊ ಅಂಥದ್ರಲ್ಲಿ ಏನಾದರೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳೇನಾದರೂ ಇದೆಯಾ? ಸೊ ಇದು ಅಡಿನಾಯ್ಡ್ ಸರ್ಜರಿ ಮಾಡುವಾಗ ಯೂಶ್ವಲಿ ಅವರಿಗೆ ನೋವು ಏನು ಗೊತ್ತಾಗೋದಿಲ್ಲ ಅವರಿಗೆ. ಸೊ ಇದು ಬಿಕಾಸ್ ಮೂಗಿನ ಹಿಂಭಾಗದಲ್ಲಿ ಇರುವುದರಿಂದ ಅವರಿಗೆ ಅಷ್ಟೇನು ಗೊತ್ತಾಗೋದಿಲ್ಲ, ನೋವುದೇನು ಆರಾಮಾಗಿರ್ತಾರೆ. ಸೊ ಇದು ಟಾನ್ಸಿಲ್ ಸರ್ಜರಿ ಮಾಡುವಾಗ ಬಾಯಲ್ಲಿ ಗಂಟ್ಲು ಹಿಂಬದಿ, ಸೊ ಊಟ ತೆಗೊಳ್ಳುವಾಗಲ್ಲ ಸ್ವಲ್ಪ ನೋವು ಇರುತ್ತೆ. ಸೊ ಇಮಿಡಿಯೇಟ್ಲಿ ಒಂದು ಮೇ ಬಿ ಒಂದು 2-3 ಡೇಸ್ ಊಟ ತೆಗೆಯುವಾಗ ಸ್ವಲ್ಪ ಅವರಿಗೆ ನೋವು ಬರುತ್ತೆ ಅವರಿಗೆ. ಸೊ ನಾವು ಹೇಗಿದ್ರೂ ಪೇನ್ ಕಿಲ್ಲರ್ಸ್ ಕೊಡ್ತೀವಿ ನೋವಿಗೆ ಅಂತ, ಮದ್ದು ಆ್ಯಂಟಿಬಯೋಟಿಕ್ಸ್ ಎಲ್ಲ ಇದೆ. ಸೊ ಅದರ ಜೊತೆಗೆ ನಾವು ಇದು ಖಾರದ ಊಟ ಮಾಡಬೇಡಿ ಅಂತ ಹೇಳ್ತೀವಿ. ಸೊ ಬಿಸಿ ಊಟ ಬೇಡ ಅಂತ. ಸೊ ಯಾಕಂದರೆ ರಾ ಇರುತ್ತೆ ಆ ಜಾಗ ಆಪ್ರೇಷನ್ ಮಾಡಿದಷ್ಟೇ. ಸೊ ಅದು ಸ್ವಲ್ಪ ಅವಾಯ್ಡ್ ಮಾಡಲಿಕ್ಕೆ ಹೇಳ್ತೀವಿ. ಯೂಶ್ವಲಿ ನಾವು ಇದು ಐಸ್ ಕ್ರೀಮ್ ತಿನ್ನಿ ಅಂತ ಹೇಳ್ತೀವಿ ಇಮಿಡಿಯೇಟ್ಲಿ ಆಫ್ಟರ್ ಸರ್ಜರಿ. ಅದಕ್ಕೆ ಒಂದು ಅದು ಸೂತಿಂಗ್ ಇಫೆಕ್ಟ್ ಕೊಡುತ್ತೆ, ಸ್ವಲ್ಪ ನ್ಯೂಟ್ರಿಷಿಯಸ್ ವ್ಯಾಲ್ಯೂ ಕೂಡ ಇರುತ್ತೆ ಐಸ್ ಕ್ರೀಮಲ್ಲಿ. ಸೊ ಇಮಿಡಿಯೇಟ್ಲಿ ಆಫ್ಟರ್ ಸರ್ಜರಿ ನಾವು ಐಸ್ ಕ್ರೀಮ್ ಎಲ್ಲ ತಗೋ ಕೋಲ್ಡ್ ಇದೇನಾದರೂ ಕೊಡಲಿಕ್ಕೆ ಹೇಳ್ತೇವೆ ಇಮಿಡಿಯೇಟ್ಲಿ.
ಅಂದರೆ ವಿದಿನ್ ಒನ್ ವೀಕ್ ಆಫ್ ಟೈಮ್ ನೋವೆಲ್ಲ ಕಮ್ಮಿ ಆಗುತ್ತೆ, ಮತ್ತು ಆ ಜಾಗನೇ ಒಂದು ಸ್ವಲ್ಪ ಕಂಪ್ಲೀಟ್ ಸ್ವಲ್ಪ ಹೀಲ್ ಆಗಬೇಕು, ಅಟ್ಲೀಸ್ಟ್ ಒಂದು 2-3 ವೀಕ್ಸ್ ತಗೊಳ್ಳುತ್ತೆ. ಬಟ್ ವಿದಿನ್ 1 ವೀಕ್ ದೇ ವಿಲ್ ಬಿ ಫೈನ್, ನಾರ್ಮಲ್ ಆಗಿರ್ತಾರೆ ಮಕ್ಕಳು, ಹೆದರ್ಬೇಕಂತೇನಿಲ್ಲ. ಓಕೆ ಶಮಾ ಅವರೇ, ನಾವು ಮಾತುಗಳನ್ನು ಇನ್ನಷ್ಟು ಮುಂದುವರಿಸೋಣ. ನನ್ನ ಕಾರ್ಯಕ್ರಮದಲ್ಲಿ ಒಂದು ವಿರಾಮ ತಗೊಳ್ಳುವಂಥ ಸಮಯ ಆಗಿದೆ. ಎಸ್ ವೀಕ್ಷಕರ ಕಾರ್ಯಕ್ರಮ ಹೀಗೆ ಮುಂದೆ ಸಾಗುತ್ತೆ ಒಂದು ಪುಟ್ಟ ವಿರಾಮದ ನಂತರ. ವಿರಾಮದ ನಂತರ ಮತ್ತೊಮ್ಮೆ KMC ಮಣಿಪಾಲ ಅರ್ಪಿಸುವಂತಹ ಆರೋಗ್ಯ ಚಿಂತನ ಕಾರ್ಯಕ್ರಮಕ್ಕೆ ನಿಮ್ಮನ್ನೆಲ್ಲರನ್ನೂ ಕೂಡ ಸ್ವಾಗತಿಸ್ತಾ ಇದ್ದೇನೆ. ಮಕ್ಕಳಲ್ಲಿ ಕಂಡು ಬರುವಂತಹ ಒಂದು ಟಾನ್ಸಿಲ್ ಆಗಿರ್ಬೋದು, ಅಡಿನೋಯ್ಡ್ ಆಗಿರ್ಬೋದು, ಇದ್ರ ಬಗ್ಗೆ ಎಲ್ಲ ನಮಗೆ ನಮ್ಮ ಡಾಕ್ಟರ್ ನಮ್ಗೆ ತಿಳಿಸ್ಕೊಡ್ತಾ ಇದ್ರು. ಬನ್ನಿ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಎಸ್, ನಾವು ವಿರಾಮಕ್ಕೆ ಹೋಗುವ ಮೊದಲು ಮಾತಾಡ್ತಾ ಇದ್ವಿ, ಸೊ ಸರ್ಜರಿ ಆದ ಮೇಲೆ ಯಾವ ರೀತಿಯಾಗಿ ಅವರು ಜಾಗ್ರತೆಯನ್ನು ವಹಿಸ್ಬೇಕು ಅನ್ನುವಂಥದ್ದನ್ನು ನೀವು ಅದೇ ಹೇಳಿದ್ರಿ. ಜಾಸ್ತಿಯಾಗಿ ಫುಡ್, ಖಾರ ಫುಡ್ ತಗೊಳ್ಳೋದು ಸ್ವಲ್ಪ ಅವಾಯ್ಡ್ ಮಾಡಬೇಕು ಅಂತ. ವಾಟ್ ಅಬೌಟ್ ಆಯಿಲ್ ಫುಡ್ ಎಲ್ಲ ತಗೊಳ್ಬಹುದಾ ರೆಗ್ಯುಲರ್ ಆಗಿ, ಅಥವಾ ಅದನ್ನು ಸಹ ಅವಾಯ್ಡ್ ಮಾಡಬೇಕಾಗ್ತದಾ? ಸೊ ಇಮಿಡಿಯೇಟ್ ಸಜ್ಜೆ ಆದ ನಂತರ ಸ್ವಲ್ಪ ಖಾರದ್ದು ತಿನ್ನಬೇಡಿ, ಅಂದರೆ ಬಿಸಿ ತಗೊಬೇಡಿ ಅಂತ ಹೇಳ್ತೀವಿ. ಅದು ಹೇಳಿದಾಗೆ ಇನ್ನೂ ಅದು ಒಣಗಿರೋದಿಲ್ಲ, ಜಸ್ಟ್ ಇಮಿಡಿಯೇಟ್ ಸರ್ಜರಿ, ಸೊ ಅವ್ರಿಗೆ ನೋವು ತುಂಬ ಇರುತ್ತೆ. ಸೊ ಅದಕ್ಕೋಸ್ಕರ ಅವಾಯ್ಡ್ ಮಾಡಲಿಕ್ಕೆ ಹೇಳ್ತೇವೆ. ಆ ಟೈಮ್ ಸ್ವಲ್ಪ ಬ್ಲ್ಯಾಂಡ್ ಫುಡ್, ಚಪ್ಪೆ ಆಹಾರ ತಗೊಳ್ಳಿಕ್ಕೆ ಹೇಳ್ತೇವೆ, ಮತ್ತು ಸ್ವಲ್ಪ ಕೋಲ್ಡ್ ಐಟಮೇ ಕೊಡಲಿಕ್ಕೆ ಹೇಳ್ತೇವೆ. ಅದರ ನಂತರ ಆಫ್ಟರ್ 1 ವೀಕ್ ಆರ್ ಎನಿಥಿಂಗ್ ರೆಗ್ಯುಲರ್, ಏನು ಮುಂಚೆ ತಿಂತಾ ಇದ್ರು ಅದನ್ನು ತಿನ್ಬಹುದು, ಏನು ಫುಡ್ ರೆಸ್ಟ್ರಿಕ್ಷನ್ಸ್ ಏನು ಹೇಳುದಿಲ್ಲ. ಬಟ್ ಇದೀಗ ಟಾನ್ಸಿಲ್ ಎಲ್ಲ ಆಯ್ತಲ್ಲ, ಅಡಿನಾಯ್ಡ್ ಅಲ್ಲೂ ಕೂಡ ಏನಾದ್ರೂ ಫುಡ್ ರೆಸ್ಟ್ರಿಕ್ಷನ್ಸ್ ಇದೆಯಾ? ಇಲ್ಲ, ಅಡಿನಾಯ್ಡ್ಸ್ ಅಲ್ಲಿ ಏನು ಫುಡ್ ರೆಸ್ಟ್ರಿಕ್ಷನ್ಸ್ ಇಲ್ಲ. ಸೊ ನಾರ್ಮಲಿ ತಿಂತಾ ಇದ್ರು ಅದು ತಿನ್ಬಹುದು ಮುಂಚೆ ಅಂತಾನೆ. ಈಗ ಟಾನ್ಸಿಲ್ಗಳು ಬರುವ ಸಂದರ್ಭದಲ್ಲಿ ಅಂತ ಹೇಳಿದ್ರೆ, ಈ ಕೆಲವೊಮ್ಮೆ ಮಕ್ಕಳು ಹೇಳ್ತಾರೆ ತುಂಬ ಗಂಟ್ಲು ನೋವು ಅಂತ ಹೇಳ್ತಾ ಇರ್ತಾರೆ. ಸೊ ಅಂಥ ಸಂದರ್ಭದಲ್ಲಿ ಮಕ್ಕಳಿಗೆ ನಾವು ಆದಷ್ಟು ಫುಡ್ ರೆಸ್ಟ್ರಿಕ್ಷನ್ ಹಾಕ್ಬೇಕಾಗ್ತದಾ? ಟಾನ್ಸಿಲ್ ಇನ್ಫೆಕ್ಷನ್ ನೋವಿದೆ ಅಂತ ಹೇಳಿದರೆ ಯಾವ್ದು ಗಂಟಲಲ್ಲಿ ಯಾವುದು ಇನ್ಫೆಕ್ಷನ್ ಇದೆ ಅಂತ. ಸೊ ಆ ಟೈಮಲ್ಲಿ ನಾವು ಹೇಗಿದ್ರು ಇದು ಆಹಾರದಲ್ಲಿ ಸ್ವಲ್ಪ ಹೈಜೀನ್ ಮೇಂಟೈನ್ ಮಾಡಬೇಕಾಗ್ತದೆ. ಫ್ರಿಜ್ಜಿದು ತಿಂಡಿ, ತುಂಬ ಟೈಮ್ ತಿಂಡಿ ಆ ಥರ ಎಲ್ಲ ತಗೊಳ್ಳಿಕ್ಕೆ, ಎಲ್ಲ ನೀರು ಅದು ಕುದಿಸಿ ಕುಡಿದ ನೀರು, ಮತ್ತು ಆ ಥರ ತಗೋಬೇಕಾಗ್ತದೆ. ಮತ್ತು ಅವರನ್ನು ಬೇರೆ ಮಕ್ಕಳಿಂದ ಸ್ವಲ್ಪ ಸಪ್ರೇಟಾಗಿ ಹರಡದಾಗೆ ಸಪ್ರೇಟ್ಮಾಗಿ ಇಡಬೇಕಾಗ್ತದೆ. ಈಗ ಮಕ್ಕಳು ಕೂಡ, ನೀವು ಆವಾಗ ಹೇಳಿದ್ರಿ ಮಕ್ಕಳು ಕೂಡ ಕೈ ತೊಳ್ಕೊಂಡು ಸ್ವಲ್ಪ ಫುಡ್ ಅನ್ನು ತಿನ್ನುವಂಥದ್ದು ಅಥವಾ ಅಂಥದ್ದೆಲ್ಲ ಸ್ವಲ್ಪ ಜಾಸ್ತಿಯಾಗಿ ರೆಸ್ಟ್ರಿಕ್ಷನ್ ಆ ಟೈಮಲ್ಲಿ ಹಾಕಬೇಕಾಗ್ತದೆ ಅಂತ. ಬೇರೆಯವರಿಗೆ ಹರಡಬಾರ್ದು, ಬೇರೆ ಮಕ್ಕಳಿಗೆ, ಅಂದರೆ ಸ್ಕೂಲ್ ಹೋಗ್ತಾರೆ ಮಕ್ಕಳು, ಸೊ ಅವರಿಂದ ಬೇರೆ ಮಕ್ಕಳಿಗೆ ಸ್ಪ್ರೆಡ್ ಆಗೋದಾಗೆ ಅದಕ್ಕೋಸ್ಕರ ಸ್ವಲ್ಪ ಹೈಜೀನ್ ಮೇಂಟೈನ್ ಮಾಡಬೇಕಾಗ್ತದೆ. ಸೊ ಈ ಕಿವಿ ನೋವು ಅಂತ ಹೇಳ್ತಾರೆ, ಈ ಎಸ್ಪೆಷಲಿ ಟಾನ್ಸಿಲ್ ಸಮಯದಲ್ಲಿ ಅಥವಾ ಅಡಿನಾಯ್ಡ್ ಸಮಯದಲ್ಲಿ ಅವರಿಗೆ ಕಿವಿ ನೋವುಗಳು ಕಾಣಿಸ್ತದೆ. ಈ ಕಿವಿ ನೋವಿಗೂ ಇದಕ್ಕೂ ಏನು ಸಂಬಂಧ ಅಂತ ನೀವು ಹೇಳಿದ್ರಿ ಆವಾಗಲೇ, ಬಟ್ ಈ ಕಿವಿ ನೋವನ್ನು ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಮಾಡ್ಬೋದು ಅಂತ? ಓಕೆ, ಫಸ್ಟ್ ಆಫ್ ಆಲ್ ಇದು ಒಂದು ಇದು ಗಂಟ್ಲು ನೋವು ಬರುವಾಗ, ಸೊ ಅದೊಂದು ಯೂಸ್ಟೇಷನ್ ಟಿಬಾದೆಲ್ಲ ಅಡಿನೋಯ್ಡ್ಸ್ ಎಲ್ಲ ಹತ್ತಿರ ಇರುವಾಗ ಅದರಿಂದ ಮಧ್ಯಮ ಕಿವಿಗೆ ಇನ್ಫೆಕ್ಷನ್ ಆಗುತ್ತೆ. ಸೊ ಅದರಿಂದ ಒಂದು ಕಿವಿ ನೋವು ಬರುತ್ತೆ, ಇನ್ನೊಂದು ನರ. ಸೊ ಕಿವಿ ಮತ್ತು ಇದು ಗಂಟ್ಲದ್ದು ನರ ಎಲ್ಲ ಸ್ವಲ್ಪ ಇಂಟರ್ ರಿಲೇಟೆಡ್ ಇರುವಾಗ, ಸೊ ಈ ನೋವಿಂದ ಆ ಕಿವಿಗೂ ನೋವು ರೆಫರ್ಡ್ ಪೇನ್ ಅಂತ ಹೇಳ್ತೀವಿ, ಆ ಥರ ಆಗುತ್ತೆ. ಸೊ ಈಗ ನಮಗೆ ಇದು ಕಿವಿಗೆ ಇನ್ಫೆಕ್ಷನ್ ಸ್ಪ್ರೆಡ್ ಆಗಿದೆ, ಒಂದು ಮಧ್ಯಮ ಇನ್ಫೆಕ್ಷನ್, ಇದು ಮಧ್ಯಮ ಕಿವಿದು ಏನಾದರೂ ಇನ್ಫೆಕ್ಷನ್ ಇದ್ದರೆ, ಸೊ ಒಂದು ನೋವಿರುತ್ತೆ ಅವರಿಗೆ. ಸೊ ಆ ಟೈಮ್ ನಾವು ಈಗೇನಾದರೂ ಆ್ಯಂಟಿಬಯೋಟಿಕ್ಸ್ ಎಲ್ಲ ಕೊಡುವಾಗ ಅದು ಕಮ್ಮಿ ಆಗುತ್ತೆ. ಒಂದು ವೇಳೆ ಒಳಗಡೆ ನೀರು ತುಂಬಿಕೊಂಡು ಬ್ಲಾಕ್ ಆ ಥರ ಇದ್ದರೆ ಸ್ವಲ್ಪ ಕೇಳಿಸೋದು ಕಮ್ಮಿ ಅಂತೆಲ್ಲ ಹೇಳ್ತಾರೆ. ಸೊ ಆ ಟೈಮ್ ಮಕ್ಕಳದ್ದು ಹೇಳೋದು ರಿಲಯಬಲ್ ಇರುವುದಿಲ್ಲ ಕೆಲವು. ಸೊ ಮತ್ತು ಆ ಟೈಮ್ ನಾವು ಕೆಲವು ಟೆಸ್ಟ್ ಮಾಡಬೇಕಾಗ್ತದೆ. ಸೊ ಆಡಿಯೋಗ್ರಾಮ್ ಟೆಸ್ಟ್ ಎಲ್ಲ ಮಾಡಿ ನೋಡ್ತೇವೆ. ಸೊ ಏನಾದರೂ ಅದರಲ್ಲಿ ನಮ್ಗೆ ಗೊತ್ತಾಗುತ್ತೆ, ಏನಾದರೂ ನೀರು ಇದೆಯಾ, ಏನಾದರೂ ನೆಗೆಟಿವ್ ಪ್ರೆಷರ್ ಇದೆಯಾ, ಅದರಲ್ಲಿ ಗೊತ್ತಾಗುತ್ತೆ. ಸೊ ಒಂದು ವೇಳೆ ಅದು ಇದ್ದರೆ, ಕಿವಿಯಲ್ಲಿ ನೀರು ಬ್ಲಾಕ್ ಕೇಳಿಸೋದು ಕಮ್ಮಿ ಇದ್ದರೆ, ಸೊ ಈ ಅಡಿನೋಯ್ಡ್ ಸರ್ಜರಿ ಟಾನ್ಸಿಲ್ ಸರ್ಜರಿ ಮಾಡುವಾಗ ಕಿವಿಯಲ್ಲಿ ಕೂಡ ಟಮಟೆ ಇರುತ್ತಲ್ಲ, ಅದರಲ್ಲಿ ಒಂದು ಸಣ್ಣ ತೂತ್ ಮಾಡಿ ಅದಕ್ಕೊಂದು ಟ್ಯೂಬ್ ಅಂತ ಹಾಕ್ತೇವೆ ನಾವು, ಒಂದು ಗ್ರಾಮೆಟ್ ಅಂತ. ಸೊ ಅದು ಸ್ವಲ್ಪ ನೀರನ್ನು ಹೊರಗೆ, ಅದು ಪ್ರೆಷರ್ ಈಕ್ವಲೈಸ್ ಆಗಿ ಆ ನೀರು ಏನು ಕಲೆಕ್ಟ್ ಆಗಿದೆ ಅದು ಹೊರಗೆ ಬರಲಿಕ್ಕೆ, ಸೊ ಅದು ಟ್ಯೂಬ್ ಅಂತ ನಾವು ಹಾಕ್ತೇವೆ. ಸೊ ಅದು ಟ್ಯೂಬ್ ಯೂಶ್ವಲಿ ಅದರಷ್ಟಕ್ಕೆ ಮೇ ಬಿ 6 ಮಂತ್ಸ್ 9 ಮಂತ್ಸ್ ಟೈಮ್ ಅದರಷ್ಟಕ್ಕೆ ಹೊರಗೆ ಬೀಳ್ತದೆ, ಅದು ಹೆದರುವಂಥದ್ದಿಲ್ಲ. ಏನು ತೂತ್ ಉಳ್ಕೊಳ್ಳೋದು, ವೆರಿ ರೇರ್ ತೂತ್ ಉಳ್ಕೋಬಹುದು, ಇಲ್ಲದಿದ್ದರೆ ಅದರಷ್ಟಕ್ಕೆ ಬೀಳ್ದು ಟಮಟೆ ಮತ್ತೆ ಕ್ಲೋಸ್ ಆಗ್ತದೆ, ತೊಂದರೆ ಏನಿಲ್ಲ. ಅಂದ್ರೆ ಅದು ಹೊರಗಡೆ ಕಾಣಿಸ್ತಾ ಇರುವ ಟೈಪ್ ತುಂಬಾ ಸಣ್ಣ ಸಣ್ಣ ಟ್ಯೂಬ್ ಟಮಟೆ ಹತ್ರ ಜಸ್ಟ್ ಹಾಕಿ ಬಿಡುತ್ತೆ ನಾವು, ತೂತ್ ಮಾಡಿ ಟಮಟೆಗೆ ಮೊದಲು ಅದು ನೀರಲ್ಲಿ ಹೊರಗೆ ತೆಗಿತೆ, ಮತ್ತೆ ಇದು ಸಣ್ಣ ಒಂದು ಈ ಸಣ್ಣ ಟ್ಯೂಬ್ ಇರ್ತದೆ, ಜಸ್ಟ್ ಹಾಕಿ ಬಿಡ್ತೇವೆ. ಸೊ ಏನಾದ್ರೂ ಉಳಿದಿದ್ರೆ ಅದು ಹೊರಗೆ ಬರ್ತಾ ಇರ್ತದೆ ಅಂತ. ಸೊ ಅದರಿಂದಾಗಿ ಮುಂದೆ ಏನು ಸಮಸ್ಯೆಗಳು ಕಂಡು ಬರುವುದಿಲ್ಲ? ಇಲ್ಲ. ಓಕೆ, ಸೊ ಈಗ ಒಂದ್ಸಲ ಯಾವುದೇ ಆಗಿರ್ಬೋದು, ಈಗ ಟಾನ್ಸಿಲ್ ಆಗಿರ್ಬೋದು, ಅಡಿನೋಯ್ಡ್ ಆಗಿರ್ಬೋದು, ಇದರದ್ದು ಆಪರೇಷನ್ ಆಯಿತು ಅಂತ, ಸರ್ಜರಿ ಆದ ನಂತರ
ಮತ್ತೆ ನಿಮ್ಮನ್ನು ಫಾಲೋಅಪ್ ಹೇಗೆ ಮಾಡಬೇಕು ಅಂತ ಹೇಳಿದ್ರೆ, ರೆಗ್ಯುಲರ್ ಆಗಿ ಚೆಕಪ್ಪಿಗೆ ಅಂತೇಳಿ ಬರ್ತಾ ಇರಬೇಕಾ ಮಕ್ಕಳು, ಅಥವಾ ಒಂದ್ಸಲ ಮಾಡಿದರೆ ಇದು ಸಾಕು ಅನ್ನುವಂಥದ್ದು ಏನಾದರೂ ಇದೆಯಾ? ಯೂಶ್ವಲಿ ನಾವು ಇಮಿಡಿಯೇಟ್ಲಿ ಇದು ಸರ್ಜರಿ ಆದಮೇಲೆ ಆಫ್ಟರ್ 1 ವೀಕ್ ಒಂದು ಫಾಲೋಅಪ್ಗೆ ಅಂತ ಕರಿತೇವೆ. ಯಾಕಂದರೆ ಹೇಳಿದಾಗೆ ಇದು ಕನ್ವೆನ್ಷನಲ್ ಮೆಥಡ್ಸ್ ಎಲ್ಲ ಸ್ವಲ್ಪ ಮಾಡುವಾಗ ಬ್ಲೀಡಿಂಗ್ ಅದರಲ್ಲಿ ಇರ್ತದೆ, ಸೊ ಹೀಲಿಂಗ್ ಪ್ರೋಸೆಸ್ ಎಲ್ಲ ನೋಡಬೇಕಾಗ್ತದೆ, ಒಣಗಿದ್ಯಾ ಕರೆಕ್ಟಾಗಿ. ಅಂದರೆ ದೊಡ್ಡವರಿಗಾದರೆ ನಾವು ಆಪರೇಷನ್ ನಂತರ ಗಳಗಳ ಮಾಡಲಿಕ್ಕೆ ಇದು ಗಾರ್ಗಲ್ಸ್ ಎಲ್ಲ ಕೊಡ್ತೇವೆ ನಾವು. ಸೊ ಮಕ್ಕಳಲ್ಲಿ ಕಷ್ಟ, ಅವರಿಗೆ ಯೂಶ್ವಲಿ ಸಣ್ಣ ವಯಸ್ಸಿನ ಮಕ್ಕಳು ಮಾಡೋದಿಲ್ಲ. ಸೊ ಅಂಥದ್ರಲ್ಲಿ ನೋಡಬೇಕಾಗ್ತದೆ ಎಲ್ಲ ಕರೆಕ್ಟಾಗಿ ಹೀಲಿಂಗ್ ಆಗಿ. ಒಂದು 1 ವೀಕ್ ಬಿಟ್ಟು ನಾವು ಕರಿತೇವೆ, ಯೂಶ್ವಲಿ 1 ವಾರ ಬಿಟ್ಟು ಬರಲಿಕ್ಕೆ ಹೇಳ್ತೇವೆ. ಜಸ್ಟ್ ನೋಡ್ತೀವಿ ಹೀಲಿಂಗ್ ಎಲ್ಲ ಕರೆಕ್ಟ್ ಇದೆಯಾ ಇಲ್ಲ ಅಂತ. ಸೊ ಅಷ್ಟೇನು ತೊಂದರೆ ಏನಿಲ್ಲದಿದ್ದರೆ ಮತ್ತೆ ಇನ್ನೊಮ್ಮೆ ಬರುವ ಅವಶ್ಯಕತೆ ಇರುವುದಿಲ್ಲ. ಒಂದು ವೇಳೆ ಸರಿಯಾಗಿ ಹೀಲಿಂಗ್ ಏನಾಗದಿದ್ದರೆ 2 ವೀಕ್ಸ ಒಂದು ತಿಂಗಳು ಬಿಟ್ಟು ನಾವು ಇನ್ನು ಬಂದು ನೋಡಲಿಕ್ಕೆ ಹೇಳ್ತೇವೆ. ಆದರೆ ಕಿವಿದು ಅದು ನಾವು ಟ್ಯೂಬ್ ಏನೋ ಹಾಕಿರ್ತೇವೆ ಅಲ್ಲ, ಸೊ ಅದನ್ನು ನೋಡಲಿಕ್ಕೆ ನಾವು ಹೇಳ್ತೇವೆ ಕಿವಿಯಲ್ಲಿ ಏನಾದರೂ ಇನ್ಫೆಕ್ಷನ್ ಆಗಿದ್ದರೆ ನೋವು ಕಾಣಿಸ್ಕೊಂಡ್ರೆ ವಾಪಸ್ ಬಂದು ಕಾಣಿಸ್ಬೇಕು ಅಂತ. ಇಲ್ಲದಿದ್ದರೆ ಆಫ್ಟರ್ 6 ಮಂತ್ಸ್ 9 ಮಂತ್ಸ್ ಒಮ್ಮೆ ತೋರಿಸಿ ಅಂತ. ಸೊ ಟ್ಯೂಬ್ ಉಂಟಾ ಇಲ್ಲ ಅಂತ ನಾವು ನೋಡಬೇಕು, ಹೊರಗೆ ಬಿದ್ದಿದೆಯಲ್ಲ. ಸೊ ಅದು ಬಿಟ್ಟರೆ ಮತ್ತೆ ಬರಬೇಕು ಅಂತ ಅವಶ್ಯಕತೆ ಇಲ್ಲ. ಇಲ್ಲ, ಈಗ ಒನ್ಸ್ ಆಪರೇಷನ್ ಆದ ಮೇಲೆ ಇನ್ನು ಮುಂದೆ ಈ ಟಾನ್ಸಿಲ್ ಇನ್ಫೆಕ್ಷನ್ ಆಗೋದೇ ಇಲ್ಲ ಅಥವಾ ಒಂದು ಅಡಿನೋಯ್ಡಲ್ ಇನ್ಫೆಕ್ಷನ್ಗಳು ಆಗೋದೇ ಇಲ್ಲ ಅನ್ನುವಂಥದ್ದು ಏನಾದರೂ ಇದೆಯಾ, ನಿಖರವಾಗಿ ಇದೆಯಾ ಅಂತ? ಸೊ ಒಮ್ಮೆ ಈಗ ಅದು ಟಾನ್ಸಿಲ್, ಫಸ್ಟ್ ಟಾನ್ಸಿಲ್ ಹೇಳ್ತೀನಿ, ಟಾನ್ಸಿಲ್ ಅಂತ ತೆಗೆದ್ರೆ ಅದು ಪೂರ್ತಿ ಈಗ ಟಾನ್ಸಿಲ್ಸ್ ಅಂದರೆ ಕೂಡ ಈ ಬಾಯಿಯ ದ್ವಾರದಲ್ಲಿ ಬೇರೆ ಬೇರೆ ಟಾನ್ಸಿಲ್ಸ್ ಅಂತ ಇರುತ್ತೆ. ಇದು ನಾವು ಮಾತಾಡಿದ ಒಂದು ಪ್ಯಾಲಟೈನ್ ಟಾನ್ಸಿಲ್ಸ್ ಅಂತ. ಸೊ ನಾಲ್ಗೆ ಹತ್ರ ಒಂದು ಲಿಂಗ್ವಲ್ ಟಾನ್ಸಿಲ್ಸ್, ಸೊ ಅಡಿನೋಯ್ಡ್ಸ್ ಒಂಥರ ಟಾನ್ಸಿಲ್, ನೆಸೋಫೆರಿಂಜಲ್ ಟಾನ್ಸಿಲ್ಸ್ ಅಂತ ಹೇಳ್ತೇವೆ. ಸೊ ಈಗ ನಾವು ಇದು ಟಾನ್ಸಿಲ್ಸ್ ನಾವು ತೆಗಿತೇವೆ, ಆಗ ತುಂಬ ಇನ್ಫೆಕ್ಷನ್ ಇಲ್ಲಾದರೆ ಅವ್ರಿಗೆ ಬರುವ ನೋವಿನ ಇದು ಕಮ್ಮಿ ಇರುತ್ತೆ. ಸೊ ಅದು ತೆಗೆದ್ರೆ ಗಂಟ್ಲು ನೋವು ಬರುವುದೇ ಇಲ್ಲ ಅಂತ ಇಲ್ಲ. ಸೊ ಅವ್ರಿಗೆ ಇನ್ನೊಮ್ಮೆ ಇನ್ಫೆಕ್ಷನ್ ಅದು ಬಂದರೆ ಇದು ಹಿಂಭಾಗ ಅಂತ, ಗಂಟಲಿನ ಹಿಂಭಾಗ ಫ್ಯಾರಿಂಗ್ಸ್ ಅಂತ ಹೇಳ್ತೀವಿ, ಅದರಲ್ಲಿ ಸ್ವಲ್ಪ ಮಟ್ಟದ ಇನ್ಫೆಕ್ಷನ್ ಬರುವ ಚಾನ್ಸಸ್ ಇರ್ತದೆ. ಮತ್ತು ದೊಡ್ಡವರಾಗುವಾಗ ಈವನ್ ಸೈನಸೈಟಿಸ್ ಆ ಥರ ಎಲ್ಲ ಇನ್ಫೆಕ್ಷನ್ ಇದ್ದರೆ ಅದು ಗಂಟಲಲ್ಲಿ ಕೂಡ ಅದರಿಂದ ಇನ್ಫೆಕ್ಷನ್ ಆಗುವ ಚಾನ್ಸಸ್ ಇರುತ್ತೆ. ಆದರೆ ಅದು ಬರುವ ತೀವ್ರತೆ ನೋವು ತುಂಬ ಕಮ್ಮಿ ಇರುತ್ತೆ. ಸೊ ಈಗ ಅಂದರೆ ಟಾನ್ಸಿಲ್ಸ್ ಅದೇ ಒಂದು ಸೋಂಕಿನ ಒಂದು ಆರ್ಗನ್ ಆಗಿರುವಾಗ ನಾವು ತೆಗೆಯುವುದು, ಇಲ್ಲದೆ ತೆಗೆಯುವುದಿಲ್ಲ. ಸೊ ಅದನ್ನು ತೆಗೆದ ಮೇಲೆ ಬರುವುದೇ ಇಲ್ಲ ಅಂತ ಇಲ್ಲ, ಆದರೆ ಅದು ಬರುವ ಅಂತ ಹೇಳೋದು ಫ್ರೀಕ್ವೆನ್ಸಿ ಕಮ್ಮಿ ಇರುತ್ತೆ, ಇಲ್ಲದೆ ನೋವು ಎಲ್ಲ ಕಮ್ಮಿ ಇರುತ್ತೆ. ಸೊ ಈಗ ಅಡಿನೋಯ್ಡ್ ಅದು ಇನ್ನೊಂದು, ತೆಗೆದ ಮೇಲೆ ಈಗ ಎಲರ್ಜಿಗೆಲ್ಲ ಕೆಲವರಿಗೆ ಎಲರ್ಜಿ ಎಲ್ಲ ಇದ್ದರೆ ಅಂಥವರಲ್ಲಿ ಇನ್ನೊಮ್ಮೆ ವಾಪಸ್ ಸ್ವಲ್ಪ ದೊಡ್ಡದಾಗುವ ಚಾನ್ಸಸ್ ಉಂಟು. ರೇರ್, ಆದರೆ ಇಲ್ಲ ಅಂತ 100% ಗ್ಯಾರಂಟಿ ಕೊಡ್ಲಿಕ್ಕೆ ಆಗೋದಿಲ್ಲ, ಚಾನ್ಸಸ್ ಉಂಟು. ಆ ಟೈಮ್ ಸ್ವಲ್ಪ ಸ್ಪ್ರೇ ಎಲ್ಲ ಕೊಡ್ಬೋದು ಅವರಿಗೆ. ಅಂದರೆ ಮತ್ತೆ ಪುನಃ ಆದಾಗ ಮತ್ತೆ ಪುನಃ ಆಪರೇಷನ್ ಮಾಡಬೇಕಾಗ್ತದೆ? ಅಂದರೆ ಅದರಿಂದ ಈಗ ಎಡಿನೈಸ್ ದೊಡ್ಡ ಸೈನಸ್ ಇನ್ಫೆಕ್ಷನ್ ಆಗುವ ಚಾನ್ಸಸ್ ಉಂಟು, ಇಲ್ಲಾದರೆ ಗೊರ್ಕೆ, ಇದು ದೊಡ್ಡವರಲ್ಲಿ ಹೇಳ್ತಾ ಇದ್ದೀನಿ. ಈಗ ದೊಡ್ಡವರಾದ್ಮೇಲೆ ವಾಪಸ್ ಬಂತು ಅಂದರೆ ಸೈನಸ್ ಇನ್ಫೆಕ್ಷನ್, ಗೊರ್ಕೆ ಬರುವುದು, ಎಲ್ಲ ಬೇರೆ ತೊಂದರೆ ಎಲ್ಲ ಬರುವ ಚಾನ್ಸಸ್ ಉಂಟು. ಸೊ ಆ ಟೈಮ್ ನಾವು ಇನ್ನೊಮ್ಮೆ ತೆಗಿಬೇಕಾಗ್ತದೆ. ರೇರ್ ಆದರೆ ಬರುವುದೇ ಇಲ್ಲ ಅಂತ ಹೇಳಿಕ್ಕೆ ಆಗೋದಿಲ್ಲ. ಈಗ ಟಾನ್ಸಿಲಲ್ಲಿ ಇನ್ಫೆಕ್ಷನ್ ಆಗದೇ ಇರುವ ಹಾಗೆ ತಡೆಗಟ್ಟಲಿಕ್ಕೆ ಆಗ್ತದ? ಅಂದರೆ ಮುಂಜಾಗ್ರತಾ ಕ್ರಮವಾಗಿ ಮಕ್ಕಳನ್ನ ಏನಾದರೂ ರೆಸ್ಟ್ರಿಕ್ಷನ್ ಹಾಕುವಂಥದ್ದು ಅಥವಾ ಸೇಫ್ ಮಾಡ್ಲಿಕ್ಕೆ ಆಗ್ತದ? ಆಗದೇ ಇರಲಿಕ್ಕೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಅವರು ಬೆಳೀತಾ ಇರುವಾಗ ಬೇರೆ ಬೇರೆ ಕ್ರಿಮಿಗಳು ಅವ್ರು ಎಕ್ಸ್ಪೋಸ್ ಆಗ್ತಾರೆ, ಇನ್ಫೆಕ್ಷನ್ ಬರುತ್ತೆ, ಅದರಿಂದಲೇ ನಮಗೆ ನಾರ್ಮಲ್ ಇಮ್ಯುನಿಟಿ ಬರುತ್ತೆ ದೇಹಕ್ಕೆ. ಸೊ ಇಟ್ ವಿಲ್ ಕಮ್, ಅದಕ್ಕೆ ಹೆದರ್ಬೇಕಂಥದ್ದು ಏನಿಲ್ಲ, ಸೊ ಬರ್ತಾ ಇರ್ತದೆ. ಸೊ ಸ್ವಲ್ಪ ಪ್ರಿವೆನ್ಷನ್ ಮಾಡೋದಂದರೆ ಈಗ ಯಾವಾಗ ಮಕ್ಕಳಿಗೆ ಇದು ಗಂಟ್ಲು ನೋವು ಶೀತ ಆ ಥರ ಬರ್ತಾ ಇದ್ದರೆ ಸ್ವಲ್ಪ ಶಾಲೆ ಹೋಗೋದ್ರೆ ಸ್ವಲ್ಪ ಮೇ ಬಿ ಫಾರ್ 4-5 ಡೇಸ್ ಸ್ವಲ್ಪ ದೂರ ಇಡ್ಬೋದು, ಸ್ವಲ್ಪ ಇನ್ಫೆಕ್ಷನ್ ಕಮ್ಮಿಯಾಗಿ ಕಳಿಸ್ಬೋದು, ಆಗ ಬೇರೆ ಮಕ್ಕಳಿಗೆ ಬರೋದು ಸ್ವಲ್ಪ ತಪ್ಪುತ್ತೆ. ಇಲ್ಲ ಮನೆಯಲ್ಲಿ ದೊಡ್ಡವರಿಗೆ ಇನ್ಫೆಕ್ಷನ್ ಇದ್ದರೆ ಆಗ ಸ್ವಲ್ಪ ಜಾಗ್ರತೆ ಮಾಡಬೇಕು, ಸ್ವಲ್ಪ ದೂರ ಇರೋದು ಮಕ್ಕಳಿಂದ. ಏನಾದರೂ ಆ ಥರ ಪ್ರಿವೆನ್ಷನ್ ಮೆಷರ್ ತೆಗಿಬೇಕಾಗ್ತದೆ, ಇಲ್ಲಾಂದರೆ ಏನು ಬರದೇ ಇರಲಿಕ್ಕೆ ಏನು ಮಾಡಲಿಕ್ಕೆ ಆಗೋದಿಲ್ಲ, ಅದು ಬಂದೇ ಬರುತ್ತೆ. ಓಕೆ. ಸೊ ಈ ಸಂದರ್ಭದಲ್ಲಿ ಮನೆಯಲ್ಲಿ ತಾಯಂದರು ಆದಷ್ಟು ಮಕ್ಕಳನ್ನು ಆ ಟೈಮಲ್ಲಿ ಸ್ಕೂಲಿಗೆ ಕಳಿಸ್ತಾ ಇದ್ದರೆ ಒಳ್ಳೆಯದು ಅಂತ. ಸ್ವಲ್ಪ 4-5 ಡೇಸ್ ಆ ಟೈಮ್ ಇನ್ಫೆಕ್ಷನ್ ಇದ್ದರೆ ಬೇರೆ ಮಕ್ಕಳಿಗೆ ಬರೋದಾಗೆ ತಡೆಗಟ್ಟಲಿಕ್ಕೆ ಸಾಧ್ಯ. ಸೊ ನೀವು ಆವಾಗಲೇ ಹೇಳಿದ್ರಿ, ಎಸ್ಪೆಷಲಿ ಈ ಇನ್ಫೆಕ್ಷನ್ಗಳು ಯಾವಾಗ ಹರಡ್ತದೆ ಅಂತ ಹೇಳಿದ್ರೆ ಫಸ್ಟ್ ಶಾಲೆಯಲ್ಲಿ ಜಾಸ್ತಿಯಾಗಿ ಹರಡ್ತದೆ ಅಂತ. ಸೊ ಶಾಲೆಯಲ್ಲಿ ಏನಾದರೂ ಇಂಥ ಇನ್ಫೆಕ್ಷನ್ಗಳೇ ಕಂಡು ಬಂದಾಗ, ಮಕ್ಕಳಲ್ಲಿ ಕಂಡು ಬಂದಾಗ ಅಲ್ಲಿನ ಒಂದು ಶಿಕ್ಷಕರು ಸಿಬ್ಬಂದಿ ವರ್ಗದವರು ಏನಾದರೂ ಮುಂಜಾಗ್ರತೆ ತಗೊಳ್ಬೇಕಾಗ್ತದ? ಓಕೆ. ಸೊ ಅವರಿಗೆ ಅಂದರೆ ಟೀಚರ್ಸ್ ಯೂಶ್ವಲಿ ಗೊತ್ತಿರುತ್ತೆ ಅವರಿಗೆ ಯಾವ್ದು ಮಕ್ಕಳಿಗೆ ಪದೇ ಪದೇ ಬರ್ತಾ ಉಂಟು ಅಂತ ಗೊತ್ತಾಗುತ್ತೆ ಅವರಿಗೆ. ಸೊ ಒಂದು ಅವರಿಗೆ ಹೆತ್ತವರಿಗೆ ಹೇಳ್ಬೋದು, ಒಂದು ಅಡಿನೋಯ್ಡ್ಸ್ ಬಗ್ಗೆ ಹೇಳಿದೆ ನಾನು. ಸೊ ಅವ ಯೂಶ್ವಲಿ ಗಮನಿಸ್ತಾರೆ ಈ ಮಕ್ಕಳು ಅಷ್ಟು ಗಮನ ಕೊಡ್ತಾ ಇಲ್ಲ, ಮೇ ಬಿ ಇವ್ರಿಗೆ ಕಿವಿ ಕೇಳಿಸೋ ಏನಂತ ಗೊತ್ತಿರಲಿಕ್ಕಿಲ್ಲ ಅವರಿಗೆ, ಅದೇ ಕಿವಿ ಕೇಳಿಸೋ ಸ್ವಲ್ಪ ತೊಂದರೆ ಇರಬಹುದು
ಆ ಥರ ಅಂದರೆ ಗೊತ್ತಾಗುತ್ತೆ ಅವರಿಗೆ. ಸೊ ಅವರು ಸ್ವಲ್ಪ ಹೆತ್ತವರಿಗೆಲ್ಲ ಹೇಳಿದರೆ ಈ ಥರ ನಮ್ಮ ಹತ್ರ ಬಂದರೆ ಯೂಶ್ವಲ್ ಎಡಿನೋಯ್ಡ್ಸಲ್ಲಿ ಇದ್ದರೆ ನಾವು ಅವ್ರಿಗೆ ಹೇಳ್ಬೋದು ಏನು ಮಾಡ್ಬೋದು ಅಂತ. ಮತ್ತು ಇದು ಟಾನ್ಸಿಲ್ ಇನ್ಫೆಕ್ಷನ್ ಎಲ್ಲ ಬಂದಿದ್ದರೆ ಮಕ್ಕಳಿಗೆ ಟೀಚರ್ಸ್ ದೇ ಕ್ಯಾನ್ ಅವ್ರು ಹೇಳ್ಬೋದು ಹೆತ್ತವರಿಗಿಂತ, ಮಕ್ಕಳಿಗೆ ಕಲಿಸಿದ್ರೆ ಸ್ವಲ್ಪ ಉತ್ತಮ, ಬೇರೆ ಮಕ್ಕಳಿಗೆ ಬರೋದು ಸ್ವಲ್ಪ ತಡೆಗಟ್ಟಬಹುದು. ಸೊ ಶಿಕ್ಷಕರಿಗೆ ಶಿಕ್ಷಕರು ಹೇಳ್ಬೋದು. ಅದೇ ಎಸ್ಪೆಷಲಿ ಎಡಿನಾಯ್ಡ್ ವಿಚಾರ ಬಂದಾಗ ಫಸ್ಟು ಗೊತ್ತಾಗುವಂಥದ್ದೇ ಬಹುಶಃ ಟೀಚರ್ಸ್ನವ್ರಿಗೇನು, ಯಾಕಂದರೆ ಯಾವಾಗ ಅವ್ರದ್ದು ಶ್ರವಣದ್ದು ದೋಷಗಳು ಕಂಡು ಬರ್ಲಿಕ್ಕೆ ಶುರುವಾಗ್ತದೆ, ಕಿವಿದು ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ, ಆವಾಗಲೇ ಅವ್ರಗಳಿಗೆ ಗೊತ್ತಾಗುವಂಥದ್ದು ಅಂತ. ಈಗ ಈ ಒಂದು ಏನು ಟಾನ್ಸಿಲ್ಸ್ ಇದೆ, ಇದು ಮಕ್ಕಳಲ್ಲಿ ನೀವು ಹೇಳಿದ್ರಿ 5 ವರ್ಷದಿಂದ ಕಾಣಿಸ್ಲಿಕ್ಕೆ ಸಿಗ್ತದೆ ಅಂತ. ಸೊ ಇದು ಆಪರೇಷನ್ ಮಾಡುವಂಥದ್ದು 5 ವರ್ಷದ ಮಕ್ಕಳಿಗೆ 6 ವರ್ಷದ ಮಕ್ಕಳಿಗೆಲ್ಲ ಸರ್ಜರಿ ಮಾಡಲಿಕ್ಕೆ ಸಾಧ್ಯವಾ? ಏನು ಸ್ಟಾರ್ಟ್ ಆಗುವಾಗ ನಾನು ಹೇಳಿದಾಗ ನಿಮಗೆ ಇಮಿಡಿಯೇಟ್ಲಿ ನಾವು ಸರ್ಜರಿ ಎಲ್ಲ ಹೇಳುವುದಿಲ್ಲ ಅವರಿಗೆ. ಸೊ ನಾವು ಕೇಳ್ತೀವಿ ಎಷ್ಟು ವರ್ಷದಿಂದ ಉಂಟು, ಸೊ ನಿಮಗೆ ಎಷ್ಟು ಸಲ ಬರುತ್ತೆ ವರ್ಷಕ್ಕೆ, ಮತ್ತು ಇದರಿಂದ ನಿಮಗೆ ದಿನನಿತ್ಯ ಅವರಿಗೆ ಏನು ಮಾಡುವ ಚಟುವಟಿಕೆ ತೊಂದರೆ ಉಂಟಾ, ಅವರ ದೇಹದ ಬೆಳವಣಿಗೆ ಅದರಲ್ಲಿ ತೊಂದರೆ ಆಗ್ತದೆ, ಪದೇ ಪದೇ ಇನ್ಫೆಕ್ಷನ್ ಆಗ್ತಾ ಇದ್ದರೆ ದೇಹದ ಬೆಳವಣಿಗೆ ಕಷ್ಟ ಆಗ್ತದೆ, ಆ್ಯಂಟಿಬಯೋಟಿಕ್ಸ್ ಪದೇ ತಗೊಳ್ತಾ ಇದ್ದರೆ ಅದರಲ್ಲೊಂದು ಕಷ್ಟ ಆಗ್ತದೆ. ಸೊ ಅದೆಲ್ಲ ನಾವು ಕೇಳಿ ಎಲ್ಲ ನೋಡ್ತೇವೆ. ಸೊ ಹಾಗೆ ಪದೇ ಪದೇ ಎಲ್ಲ ಆಗ್ತಾ ಇದೆ ಆಗ ಮಾತ್ರ ನಾವು ಇದು ಟಾನ್ಸಿಲ್ ಸರ್ಜರಿಗೆ ಹೇಳಿದ್ವಿ. ಸೊ ಯೂಶ್ವಲಿ ಅದು 5 ಇಯರ್ಸ್ ಅದೊಂದು ಪೀಕ್ ಏಜ್ ಅಂತ ಹೇಳ್ತೀವಿ. ಸೊ ಅದು ಇಮ್ಯುನಿಟಿ ಎಲ್ಲ ಸ್ವಲ್ಪ ಆ್ಯಕ್ಟಿವ್ ಆಗಿರುತ್ತೆ, ಆ ಟೈಮ್ ನಮ್ಮ ಇಮ್ಯುನಿಟಿ ಡೆವಲಪ್ ಆಗ್ತಾ ಇರುತ್ತೆ. ಸೊ ಆ ಟೈಮ್ ಇದು ಇನ್ಫೆಕ್ಷನ್ ಕೂಡ ಬರುದು. ಸೊ ನಾವು ವೆಯ್ಟ್ ಮಾಡಿ ನೋಡ್ತೀವಿ ಎಷ್ಟು ಸಲ ಬರುತ್ತೆ. ಅಷ್ಟೇನು ಸಿವಿಯರ್ ಆಗಿಲ್ಲದಿದ್ದರೆ ಸರ್ಜರಿ ಅವಶ್ಯಕತೆ ಇರುವುದಿಲ್ಲ. ಸೊ ಎಸ್ ಹಾಗೆ ತುಂಬ ಸಲ ಬರ್ತಾ ಇದ್ದರೆ ನಾವು ತೆಗೆಯೋಕ್ಕೆ ಹೇಳಿ. ಯೂಶ್ವಲಿ 13 ಇಯರ್ಸ್ 15 ಇಯರ್ಸ್ ಎಲ್ಲ ಆಗುವಾಗ ಅದರಷ್ಟಕ್ಕೆ ಅದು ಕಮ್ಮಿ ಆಗ್ತದೆ. ಸೊ ಅಷ್ಟು ಟೈಮಲ್ಲಿ ನೋಡಬೇಕು ಏನಾಗುತ್ತೆ. ತುಂಬ ಕಷ್ಟ ಆಗ್ತಿದ್ರೆ ಅವರಿಗೆ ಶಾಲೆಯಲ್ಲಿ ಗಮನ ಕೊಡಲಿಕ್ಕೆ ಆಗೋದಿಲ್ಲ, ಶಾಲೆ ಮಿಸ್ ಆಗುತ್ತೆ, ಅದಕ್ಕೋಸ್ಕರ ಒಂದು ಸರ್ಜರಿ ಮಾಡಬೇಕಾಗ್ತದೆ. ಅದು ವಿಪರೀತಕ್ಕೆ ಹೋದಾಗ ಮಾತ್ರ ಸರ್ಜರಿಗೆ ನೀವು ರೆಫರ್ ಮಾಡ್ತೀರಾ ಅಂತ. ಇದಕ್ಕೇನಾದರೂ ಹವಾಮಾನಗಳು ಕೂಡ ಈ ಒಂದು ಇನ್ಫೆಕ್ಷನ್ಗಳಿಗೆ ಕಾರಣ ಆಗ್ತದ ಅಂತ ಹೇಳಿದ್ರೆ, ಯೂಶ್ವಲಿ ಈಗ ಮಳೆಗಾಲ ಬಂದರೆ ಸಾಕು ಫಸ್ಟ್ ಟೆನ್ಷನ್ ಇರ್ತದೆ ತಾಯಂದ್ರಿಗೆ, ಅಯ್ಯೋ ಮಕ್ಕಳಿಗೆ ಜ್ವರ ಬರ್ತದೆ, ಶೀತ ಆಗ್ತದೆ, ಮಳೆ ನೆನಿಬೇಡಿ ಅಂತೇಳಿ. ಇನ್ನು ಚಳಿಗಾಲ ಕೂಡ ಸೇಮ್ ಟೈಪಲ್ಲೇ, ಇನ್ನು ಸೆಕೆಗಾಲಕ್ಕೆ ಇನ್ನು ಬೇರೆಯೇ ಯಾವುದೋ ಒಂದು ಸಮಸ್ಯೆಗಳು ಇರ್ತದೆ. ಸೊ ಈ ಒಂದು ಟಾನ್ಸಿಲ್ಸಿಗೂ ಕೂಡ ಏನಾದರೂ ಹವಾಮಾನಗಳು ಅಂತದೇನಾದರೂ ಡಿಪೆಂಡ್ ಆಗ್ತದೆ? ಇದು ಕ್ಲೈಮೇಟ್ ಚೇಂಜ್ ಆಗುವಾಗ ಆ ಕ್ಲೈಮೇಟಲ್ಲಿ ಯಾವ ಸೋಂಕು ಜಾಸ್ತಿ ಇರ್ತದೆ, ಅಂದರೆ ಕುಡಿಯುವ ನೀರಲ್ಲಿ ಏನಾದರೂ ಸೋಂಕು, ಇಲ್ಲಾದರೆ ಆಹಾರ ಸೇವಿಸಿದ್ರಲ್ಲಿ ಏನಾದರೂ ಇನ್ಫೆಕ್ಷನ್, ಆ ಥರ ಜನರಲ್ ಆಗಿ ಮಳೆಗಾಲದಲ್ಲೇ ಸ್ವಲ್ಪ ಜಾಸ್ತಿ ಆ ಟೈಮಲ್ಲೆಲ್ಲ ಜಾಸ್ತಿ ಇರುತ್ತೆ ಮಕ್ಕಳಲ್ಲಿ. ಸೊ ಆ ಟೈಮ್ ಜಾಸ್ತಿ ಸ್ವಲ್ಪ ಗಮನ ಕೊಡಬೇಕಾಗ್ತದೆ. ಸೊ ಚಳಿಗಾಲ ಮತ್ತು ಸೆಕೆಗಾಲದಲ್ಲಿ ನಾರ್ಮಲ್ ಆಗಿ ಇರುತ್ತೆ ಅಂತ. ಮಳೆಗಾಲ ಸ್ವಲ್ಪ ಜಾಸ್ತಿ ಇರುತ್ತೆ, ಅದೇ ಬರುದೇ ಇಲ್ಲ ಅಂತಲ್ಲ ಬೇರೆ, ಅದೇ ಬಟ್ ಮಳೆಗಾಲದಲ್ಲಿ ಸ್ವಲ್ಪ ಜಾಸ್ತಿ ಆಗಿ ಇರ್ತದೆ. ಸೊ ಈಗ ನೀವು ಕೊನೆಯದಾಗಿ ವೀಕ್ಷಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಅಂದರೆ, ಟೋಟಲ್ ಆಗಿ ಅದು ಎಸ್ಪೆಷಲಿ ಮಕ್ಕಳ ವಿಚಾರದಲ್ಲಿ ಅದು ಮಕ್ಕಳಿಗೆ ಕಂಡು ಬರುವಂಥ ಟಾನ್ಸಿಲ್ಸ್ನ ಒಂದು ಇನ್ಫೆಕ್ಷನ್ಗಳು ಇದರ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಓಕೆ, ಫಸ್ಟ್ ಆಫ್ ಆಲ್ ಇದು ಟಾನ್ಸಿಲ್ ಇನ್ಫೆಕ್ಷನ್ ಇಲ್ಲ ಎಡಿನಾಯ್ಡ್ ಇನ್ಫೆಕ್ಷನ್ ಮಕ್ಕಳಲ್ಲಿ ಇದ್ದರೆ ಅದಕ್ಕೆ ಅಂತ ಗಾಬರಿ ಆಗುವ ಅವಶ್ಯಕತೆ ಏನಿಲ್ಲ. ಸೊ ಇದು ಅಂದರೆ ಹೇಳಿದಾಗೆ ಇದು ಸಾಮಾನ್ಯವಾಗಿ ಇದು ಮಕ್ಕಳಲ್ಲೇ ಕಂಡು ಬರುವಂಥ ಇದೊಂದು ತೊಂದರೆ. ಸೊ ಆ ಥರ ಇನ್ಫೆಕ್ಷನ್ ಇದ್ದರೆ ನೀವು ನಿಮ್ಮ ಡಾಕ್ಟರ್ ಹತ್ರ ತೋರಿಸ್ಬೋದು, ಅವರ ತೀವ್ರತೆ ನೋಡ್ತಾರೆ ಅದನ್ನು. ಸೊ ಟಾನ್ಸಿಲ್ ಇನ್ಫೆಕ್ಷನ್ಗೆ ಅದಕ್ಕೇನು ಮದ್ದು ಬೇಕಾದನ್ನೆಲ್ಲ ಕೊಡ್ತಾರೆ, ಅಂದರೆ ಎಲ್ಲದಕ್ಕೂ ಸರ್ಜರಿ ಅಂತ ಹೇಳುವುದಿಲ್ಲ, ನೋಡಿ ಬೇಕಿದ್ದರೆ ಮಾತ್ರ ಸರ್ಜರಿ. ಅದು ಸರ್ಜರಿ ಬೇಕಿದ್ದರೂ ಅದರ ಏನು ಜಾಸ್ತಿ ಕಾಂಪ್ಲಿಕೇಶನ್ಸ್ ಏನಿಲ್ಲ. ಸೊ ಒಂದು 3 ಡೇಸ್ ಮೇ ಬಿ ಒಂದು ಹಾಸ್ಪಿಟಲ್ ಸ್ಟೇ ಒಂದು 3 ಡೇಸ್ ಇರ್ಬೋದು ಅಷ್ಟೇ, ಒಂದು ದಿವಸ ಅಡ್ಮಿಷನ್, ನೆಕ್ಸ್ಟ್ ಸರ್ಜರಿ ಮಾಡ್ತೀವಿ, ಏನು ತೊಂದರೆ ಇಲ್ಲದಿದ್ರೆ ಮಾರನೇ ದಿವಸ ಕಳಿಸ್ಕೊಡ್ತಾರೆ. ಸೊ 1 ವೀಕ್ ಟೈಮಲ್ಲಿ ಮತ್ತೆ ಮಕ್ಕಳು ನಾರ್ಮಲ್ ಆಗಿರ್ತಾರೆ. ಸೊ ಅದು ಹೆದರುವಂಥದ್ದು ಏನಿಲ್ಲ. ಸೊ ಸಿಮಿಲರ್ ಎಡಿನೋಯ್ಡ್ಸ್ ಅದು ತುಂಬ ಅದರಿಂದ ಜಾಸ್ತಿ ಹೆತ್ತವರಿಗೆ ಆ ತೊಂದರೆ ಇರುವಾಗ ಜಾಸ್ತಿ ಅವ್ರು ಹೆದರುವುದು ಆತಂಕ, ಉಸಿರಾಡಲಿಕ್ಕೆ ಅವ್ರು ಆತಂಕ ಆಗುತ್ತೆ ಅವರಿಗೆ, ಅಂದರೆ ಮಕ್ಕಳಿದು ಉಸಿರಾಡಲಿಕ್ಕೆ ಕಷ್ಟ ಆಗೋದು, ಆ ಥರ ತೊಂದರೆ ಇರುವಾಗ ಹೆದರ್ತಾರೆ. ಸೊ ಅದರನ್ನು ಹೆದರುವಂಥದ್ದೇನಿಲ್ಲ. ಯೂಶ್ವಲಿ ಒಂದು ತುಂಬ ಬ್ಲಾಕ್ ಇದ್ದರೆ ಸ್ಪ್ರೇಯಲ್ಲಿ ಎಲ್ಲ ಕಡಿಮೆ ಆಗುತ್ತೆ, ಅಂದರೆ ಸ್ವಲ್ಪ ಬ್ಲಾಕ್ ಇದ್ದರೆ ಸ್ಪ್ರೇಯಲ್ಲಿ ಕಡಿಮೆ ಆಗುತ್ತೆ. ಒಂದು ವೇಳೆ 90% ಬ್ಲಾಕ್ ಅಷ್ಟು ಏನಾದರೂ ಇದ್ದರೆ ಮತ್ತೆ ಸರ್ಜರಿಗೆ ನಾವು ಹೇಳ್ತೇವೆ. ಸೊ ಹೆದರುವ ಅವಶ್ಯಕತೆ ಇಲ್ಲ. ಸೊ ಎಷ್ಟು ನಿಮಗೆ ಹೈಜೀನ್ ಮೇಂಟೈನ್ ಮಾಡಲಿಕ್ಕೆ ಆಗ್ತದೆ ಅಷ್ಟು ಮಾಡಬಹುದು ಮನೆಯಲ್ಲಿ. ಇಲ್ಲದಿದ್ರೆ ಮತ್ತೆ ಸ್ವಲ್ಪ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಬೇಕಾಗ್ತದೆ. ಸೊ ಈಗ ನಾನು ಆವಾಗಲೇ ಇದನ್ನು ಕೇಳಬೇಕು ಅಂತ ತಿಳ್ಕೊಂಡೆ. ಈಗ ಎಡಿನಾಯ್ಡ್ ಸಂದರ್ಭದಲ್ಲಿ ಮೂಗು ತುಂಬ ಬ್ಲಾಕ್ ಆಗ್ತದೆ, ಅದು ಕೆಲವೊಂದ್ಸಲ ನೈಟ್ ಟೈಮಲ್ಲಿ ಮಕ್ಕಳು ಮಲ್ಕೊಂಡಾಗ ಬ್ಲಾಕ್ ಆಗುವಂಥ ಸಂದರ್ಭಗಳು ಜಾಸ್ತಿ ಇರ್ತದೆ. ಈ 6 ವರ್ಷ 7 ವರ್ಷ ಎಲ್ಲ ಮಕ್ಕಳಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಅವ್ರಗಳಿಗೆ ನಾವು ಏನು ಮನೆಯಲ್ಲಿ ಪ್ರೊಸೀಜರ್ಸ್ ಮಾಡ್ತೇವಲ್ಲ ಅದಕ್ಕೆ ಅವರು ನಮಗೆ ಸರಿಯಾಗಿ ಸ್ಪಂದನೆ ಕೊಡಲಿಕ್ಕೂ ಸಹ ಅವ್ರಿಗೆ ಕಷ್ಟ ಆಗ್ತದೆ ಅಂಥ ಸಿಚುವೇಶನ್ ಅಂದರೆ, ಜಾಸ್ತಿ ಮೂಗು ಬ್ಲಾಕ್ ಆದಾಗ ಮನೆಯಲ್ಲಿ ಪೇರೆಂಟ್ಸ್ನವ್ರಿಗೆ ಏನು ಮಾಡ್ಬೋದು ಅಂತ? ಓಕೆ,
ಸೊ ಒಂದು ಅಂದರೆ ನಾವು ಆ ಪೊಸಿಷನಲ್ಲಿ ಮಲಗುವಾಗ ಆ ಟೈಪ್ ಅದು ತುಂಬ ಕಷ್ಟ ಆಗುತ್ತೆ ಅವರಿಗೆ. ಸೊ ನಾವೇನು ಹೇಳ್ತೀವಿ, ಒಂದು ಒಂದು ಬದಿಯಲ್ಲಿ ಮಲಗಿಸಿ ಅಂತ ಹೇಳ್ತೀವಿ. ಸೊ ಹಿಂದೆ ಬೀಳದ ಹಾಗೆ ಸ್ವಲ್ಪ ಲ್ಯಾಟ್ರಲ್ ಪೊಸಿಷನ್, ಸ್ವಲ್ಪ ಉಸಿರಾಡುವ ಪೈಪ್ ಸ್ವಲ್ಪ ಓಪನ್ ಇರುತ್ತೆ, ಆ ಜಾಗ ಉಸಿರಾಡಲಿಕ್ಕೆ ಸ್ವಲ್ಪ ಆ ಪೊಸಿಷನ್ ಅವರಿಗೆ ಉಸಿರಾಟ ಸ್ವಲ್ಪ ಆರಾಮ ಅನ್ಸುತ್ತೆ ಮಕ್ಕಳಿಗೆ. ಅಂಗಾತ ಮಲಗಬಾರ್ದು ಅಂತ ಹೀಗೆ ಮಲಗಬೇಡಿ, ಸ್ವಲ್ಪ ಸೈಡ್ ಒಂದು ಸೈಡಲ್ಲಿ ಮಲಗಿರ್ತೇವೆ. ತುಂಬ ಕಷ್ಟ ಆಗ್ತಿದೆ. ಮತ್ತೆ ಅದನ್ನು ಬಿಟ್ಟು ಬಿಸಿನೀರು ಹಾವಿ ಅದೆಲ್ಲ ಜಾಸ್ತಿ, ಅಂದರೆ ಶೀತ ಇರುವಾಗ ಇಂಪ್ರೂವ್ಮೆಂಟ್ ಬರುತ್ತೆ, ಅದರ ಜೊತೆಗೆ ಮೂಗುರು ಶೀತ ಎಲ್ಲ ಆದರೆ ಸ್ವಲ್ಪ ಜಾಸ್ತಿ ಕಷ್ಟ ಆಗುತ್ತೆ. ಸೊ ಆ ಥರ ಇದ್ರೆ ಇಮಿಡಿಯೇಟ್ ಮೆಡಿಸಿನ್ ಮಾಡಬೇಕು, ವೆಯ್ಟ್ ಮಾಡಬಾರ್ದು. ಅಂದರೆ ಆ ಒಂದು ಮೂಮೆಂಟಿಗೆ ಆ ಮಕ್ಕಳಿಗೆ ರಿಲ್ಯಾಕ್ಸೇಷನ್ಗೋಸ್ಕರ ಬೇಕಾದರೆ ಇಂಥ ಟ್ರೀಟ್ಮೆಂಟ್ಗಳನ್ನು ನೀವು ಮನೆಯಲ್ಲಿ ಜಾಸ್ತಿ ದಿನ ಎಲ್ಲ ನಡೆಯುವುದಿಲ್ಲ. ಎಸ್, ಸೊ ನೈಟಿಂದ ಮಾರ್ನಿಂಗ್ ತನಕ ವಿ ಕ್ಯಾನ್ ಹ್ಯಾಂಡಲ್ ಅಷ್ಟೇ ಅದನ್ನೆಲ್ಲ. ಹೌದು, ಅಂದರೆ ತುಂಬ ಕಷ್ಟ ಆದರೆ ಅವರೇ ಬರ್ತಾರೆ, ಕೂಡಲೇ ಬರ್ತಾರೆ. ಎಸ್ ಎಸ್. ಸೊ ನಿಮ್ಮನ್ನು ಇಲ್ಲಿ ಕನ್ಸಲ್ಟ್ ಮಾಡ್ಬೋದು ಅಂತ ಅಂದರೆ ಇಂಥ ಸಂದರ್ಭ ಬಂದಾಗ, ಸೊ ಮಣಿಪಾಲದಲ್ಲಿ ನಾವು ಇಲ್ಲಿ ನಿಮ್ಮನ್ನು ಕನ್ಸಲ್ಟ್ ಮಾಡ್ಬೇಕು. ನಾನು KMC ಮಣಿಪಾಲಲ್ಲಿ ಕೆಲಸ ಮಾಡುವ ವೈದ್ಯೆ. ಅಲ್ಲಿ ನೀವು KMC ಮಣಿಪಾಲ್ ಬಂದರೆ ENT ವಿಭಾಗ ಅಂತ ಬರ್ಬೋದು, ಅದು ನಮ್ಮ ನ್ಯೂ OPD ಬಿಲ್ಡಿಂಗ್ 4th ಮಾಳಿಗೆಯಲ್ಲಿ ಇದೆ. ಸೊ ಅಲ್ಲಿ ENT OPDಯಲ್ಲಿ ಬಂದರೆ ಯಾರು ಡಾಕ್ಟರ್ ಆದರೂ ಆಗುತ್ತೆ, ENT ಸ್ಪೆಷಲಿಸ್ಟನ್ನು ಕಾಣಿ ನಿಮ್ಮ ತೊಂದರೆಯನ್ನು ಹೇಳಿ ಟ್ರೀಟ್ಮೆಂಟ್ ಮಾಡ್ಬೋದು. ಓಕೆ. ಎಸ್ ಶಮಾ ಅವರೇ, ಸುಮಾರು ಒಂದು ತಾಸು ತನಕ ಟಾನ್ಸಿಲ್ ಅದ್ರ ಜೊತೆಗೆ ಎಡಿನಾಯ್ಡ್ ಇದೆರಡರ ಬಗ್ಗೆ ಕೂಡ ನಮಗೆ ಸಂಪೂರ್ಣವಾದಂಥ ಮಾಹಿತಿನೇ ಕೊಟ್ಟರೆ. ಯಾಕಂತ ಹೇಳಿದ್ರೆ ಇತ್ತೀಚಿನ ಒಂದು ದಿನಗಳಲ್ಲಿ ನಾವು ಮಕ್ಕಳ ವಿಚಾರವನ್ನು ನೋಡಲಿಕ್ಕೆ ಹೋದಾಗ ತುಂಬ ಗಾಬರಿ ಆಗುವಂಥ ವಿಚಾರ ಇದ್ರೆ ಅದು ಮಕ್ಕಳ ವಿಷಯದಲ್ಲಿ. ಸೊ ಅವರುಗಳಿಗೆ ಬರುವಂತಹ ಒಂದು ಸಮಸ್ಯೆಗಳು ಅದು ನಮಗೆ ಏನು ಅಂತ ಆ ಮೂಮೆಂಟಿಗೆ ಅದು ಅರ್ಥ ಕೂಡ ಆಗೋದಿಲ್ಲ ಅಂತ ಸಿಚುವೇಶನಲ್ಲಿ ತುಂಬ ಗಾಬರಿ ಆಗಿ ಬಿಡ್ತಾರೆ. ಮತ್ತು ಅದರಲ್ಲೂ ಸಹ ಸರ್ಜರಿ ಅಂತಂದ ಕೂಡಲೇ ಪೇರೆಂಟ್ಸ್ನವರು ಇನ್ನಷ್ಟು ಗಾಬರಿ ಆಗ್ತಾರೆ. ಸೊ ಎಲ್ಲ ಪೇರೆಂಟ್ಸಿಗೂ ಕೂಡ ಬಹುಶಃ ಈಗ ಒಂದು ಸ್ವಲ್ಪ ನಿರಾಳ ಆಗಿರ್ಬೋದು. ಸೊ ಯಾವುದೇ ರೀತಿಯಾಗಿ ಟಾನ್ಸಿಲ್ನ ಆಗುವಂಥ ಇನ್ಫೆಕ್ಷನ್ಗೆ ಯಾವ ರೀತಿಯಾಗಿ ಭಯಪಡುವ ಅಗತ್ಯ ಇಲ್ಲ ಅನ್ನುವಂಥದ್ರ ಬಗ್ಗೆ ನೀವು ಸಂಪೂರ್ಣವಾದಂಥ ಮಾಹಿತಿಯನ್ನು ನೀಡಿದ್ರಿ. ಸೊ ವೀಕ್ಷಕರ ಪರವಾಗಿ ದೈಜವಾಡುವ ಐನಿಯ ಪರವಾಗಿ ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇದು ಇವತ್ತಿನ ಆರೋಗ್ಯ ಚಿಂತನಾ ಕಾರ್ಯಕ್ರಮ. ಮಕ್ಕಳಲ್ಲಿ ಕಂಡುಬರುವಂತಹ ಒಂದು ಸಾಮಾನ್ಯ ಸಮಸ್ಯೆ ಅಂತಂದರೆ ಅದು ಟಾನ್ಸಿಲ್ ಆಗಿರ್ಬೋದು ಇಲ್ಲ ಅಡಿನಾಯ್ಡ್ ಆಗಿರ್ಬೋದು. ಇದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ನಮ್ಮ ಡಾಕ್ಟರ್ ನೀಡಿದ್ದಾರೆ. ಆರೋಗ್ಯವೇ ಭಾಗ್ಯ ಅಂತ ಹೇಳ್ತಾ ಎಲ್ಲರೂ ಕೂಡ ಆರೋಗ್ಯವಂತರಾಗಿರಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದಾನೆ. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೀವು ನೋಡ್ತಾ ಇರಿ ಡೈಜಿವರ್ಲ್ಡ್ 24x7. ನಮಸ್ಕಾರ.